ಬಿಜೆಪಿ ಪ್ರೈವೇಟ್ ಕಂಪನಿಗೆ ಅಧಿಕಾರವನ್ನ ಕೊಟ್ಟು ಮತದಾರರ ಮಾಹಿತಿಯನ್ನು ಕದಿಯೋದಕ್ಕೆ ಅನುವು ಮಾಡಿಕೊಡ್ತು ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನು ಮಾಡಿತು ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಇವತ್ತು ವಶಕ್ಕೂ ಪಡೆದುಕೊಳ್ಳಲಾಗಿದೆ ಹಾಗಾದ್ರೆ ಈ ನಾಲ್ವರು ಯಾರು ಅನ್ನೋದ್ರ ಬಗ್ಗೆನು ಕಾಂಗ್ರೆಸ್ ಪ್ರಶ್ನೆ ಮಾಡಿತು ಪ್ರಮುಖರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಇನ್ ಯಾರೋ ಕೆಲಸಗಾರರನ್ನ ಅರೆಸ್ಟ್ ಮಾಡಿದ್ದೀರಿ ಇದರಿಂದ ಏನು ಆಚೆ ಬರೋದಿಲ್ಲ ಪ್ರಮುಖ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಬಹಳ ಕ್ಲೋಸ್ ಅನಿಸುವಂತವರ ಕಂಪನಿಯ ನೌಕರರನ್ನಷ್ಟೇ ನೀವು ಮುಟ್ಟೋದಕ್ಕೆ ಸಾಧ್ಯ ಆಗಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಇವತ್ತು ಸಹ ಆರೋಪ ಪ್ರತ್ಯಾರೋಪ ಆಗಿದೆ ಇದು ರೇಡ್ ಆಗಿರುವಂತಹ ಕಾರ್ಯಾಚರಣೆಯ ದೃಶ್ಯಗಳನ್ನ ನೀವು ಗಮನಿಸುತ್ತಿದ್ದೀರಿ ಚಿಲುಮೆ ಮತ್ತು ಒಬ್ಬಾಳೆ ಅದು ಬೇರೆ ಬೇರೆ ಚಿಲುಮೆ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಿದೆ ಮತ್ತೆ ಚಿಲುಮೆ ಎಜುಕೇಷನಲ್ ಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಇದಕ್ಕೆ ಕೃಷ್ಣಪ್ಪ ರವಿಕುಮಾರ್ ಓನರ್ ಕೃಷ್ಣಪ್ಪ ರವಿಕುಮಾರ್ ಓನರ್ ಅವರು ಮಲ್ಲೇಶ್ವರಂನಲ್ಲಿ ಆಫೀಸ್ ಇದ್ದಾರೆ ಅವ್ರಿಗೆ ಬೆಂಗಳೂರಿನ ಕಮಿಷನ್ ಬೆಂಗಳೂರು ಸಿಟಿ ಮುನ್ಸಿಪಲ್ ಕಮಿಷನ್ ಇದ್ದಾರಲ್ಲ ಅವರು ಕೊಟ್ಟಿದ್ದಾರೆ ಯಾವಾಗ ಆಗಸ್ಟ್ ನಾವೇನಾದ್ರು ಚಿಲುಮೆ ಸಂಸ್ಥೆ ಇಟ್ಕೊಂಡು ನಾವೇನಾದ್ರು ಮಿಸ್ಯೂಸ್ ಮಾಡಿದ್ರೆ ಕೂಡಲೇ ಎಲ್ಲರನ್ನು ನಮ್ಮನು ಎಲ್ಲ ಸೇರಿ ಬಂಧಿಸ್ಲಿ ಐ ಆಮ್ ಟೆಲಿಂಗ್ ಯು ಯಾವ್ದು ಏನು ಕೊಟ್ಟಿದ್ಯೋ ಅದು ನನಗೆ ಗೊತ್ತಿಲ್ಲ ಯಾವ ಅಧಿಕಾರಿ ಕೊಟ್ಟಿದಾರೋ ಯಾರು ಮಂತ್ರಿಗಳು ಕೊಟ್ಟಿದ್ದಾರೋ ನಾನು ಕೊಟ್ಟಿದ್ದೀನೋ ಇನ್ನೊಬ್ಬ ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಇದು ಸೀರಿಯಸ್ ಕ್ರೈಮ್ ಎಲೆಕ್ಷನ್ ಕಮಿಷನ್ ಇದನ್ನ ಡಿ ವಿ ಸಿಗೆ ಗೆ ಹೇಳಿದ್ದಾರೆ ಇದು ಡಿ ವಿ ಸಿ ಅದು ವಿಚಾರ ಅಲ್ಲ ಇದು ಆಯ್ತಾ ನಾಳೆ ನಾವು ಮಧ್ಯಾಹ್ನ ಟೈಮ್ ತೆಗೆದುಕೊಳ್ತಾ ಇದೀವಿ ಅವ್ರನ್ನೂ ಮೀಟ್ ಮಾಡೋಕ್ಕೆ ಟೈಮ್ ತೆಗೆದುಕೊಳ್ತಾ ಇದೀವಿ ಏಕಾಏಕಿ ಗೌರವ್ ಗುಪ್ತಾ ಆರ್ಡ್ ಕೊಟ್ಟದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನಾವು ಹೆಸರುಗಳನ್ನ ಸೇರಿಸಿ ದುರ್ಬಳಕೆ ಆಗಿದೆ ಅನ್ನೋ ಮಾತ್ರ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಉಳಿದರೆ ತಕ್ಕ ಮುಂದ ಕೊಟ್ಟಿದ್ದಾರೆ ಬಹುಶಃ ಇದರ ಸೂಚನೆ ಏನು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋನನ್ನು ಒಪ್ಪಿಕೊಂಡು ಈ ರೀತಿ ಆರೋಪಗಳನ್ನು ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಈ ವಿಷಯದಲ್ಲಿನ ಕೂಡ ನಾವು ಪ್ರೈವೇಟ್ ಡೇಟಾ ಕಲೆಕ್ಟ್ ಮಾಡಿದ್ದು ನಿನ್ನೆಯಿಂದ ಜಾಸ್ತಿ ಇದನ್ನು ಪೇಪರ್ನಲ್ಲಿ ಇತ್ಯಾದಿ ವಾಟ್ ಇದು ಆ್ಯಪ್ ಆ್ಯಪ್ ಇತ್ಯಾದಿ ಇದೆ ಅದು ನಮಗೆ ಗೊತ್ತಿರಲಿಲ್ಲ ಈ ವಿಚಾರ ಹೀಗಾಗಿ ನಾವು ವಿಶೇಷವಾಗಿ ಈ ಪಾಯಿಂಟ್ ಮೇಲೇ ಕೂಡ ನಿಮ್ಮ ರಿಪೋರ್ಟ್ ಕೊಡಿ ಅಂತ ಡಿ ಸಿಗೆ ಕೇಳ್ತೇನೆ ಡಿ ಸಿಗೂ ಕೇಳಿದ್ದೀವಿ ಎಲ್ಲ ಎ ಡಿಒಸ್ಗೆ ಕೂಡ ಕೇಳಿದ್ದೀವಿ ಮೇಲ್ವಿಚಾರಣೆಯಲ್ಲಿ ಏನು ತಪ್ಪು ಕಂಡು ಬರ್ತದೆ ಅಥವಾ ಹೇಗೆ ಏನಾದರೂ ಪ್ರೈವೇಟ್ ಡೇಟಾ ಕಲೆಕ್ಟ್ ಆಗಿದೆ ದುರುಪಯೋಗ ಆಗಿದೆ ಅದೆಲ್ಲ ತನಿಖೆ ಮಾಡಲಿಕ್ಕೆ ರಿಜನಲ್ ಕಮಿಷನರ್ಗು ಡೈರೆಕ್ಷನ್ ಆಗಿದೆ ನಮ್ಮ ಕಡೆಯಿಂದ ನಾನು ಹೇಳಿದ್ದೀನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯರು ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಜಾಧವ್ ಅವರು ಸ್ಟುಡಿಯೋದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಾಗರಾಜ್ ಸರ್ ಹೇಳಿ ಆರು ಆರೂವರೆ ಲಕ್ಷದಷ್ಟು ಮತದಾರರ ಮಾಹಿತಿಯನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನ್ ವಿವರ ಕೊಡೋದಕ್ಕೆ ಬಯಸ್ತೀರಿ ಇದು ಎಷ್ಟೋ ಬಾರಿ ಡೂಪ್ಲಿಕೇಶನ್ ಇರುವುದು ಬೇರೆ ಬೇರೆ ಅಡಿಷನ್ ಡಿಲಿಷನ್ಸ್ ಮಾಡ್ತಾರಲ್ವಾ ಇದು ಇದು ಎಷ್ಟು ಲಕ್ಷದ ಪ್ರಶ್ನೆ ಅಲ್ಲ ಈವನ್ ಒಬ್ಬ ಮತದಾರನು ಕೂಡ ಅನ್ಯಾಯ ಆದ್ರೆ ಅವರ ಅವನ ಹಕ್ಕನ್ನ ಆದ್ರೆ ಇಟ್ ಇಸ್ ಓಕೆ ಬೇಸಿಕ್ ಅದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಚಿಲುಮೆ ಅಂತಕ್ಕಂಥ ಸಂಸ್ಥೆ ನಾವು ಸಹ ಒಂದು ಎನ್ ಜಿ ಒ ಹೆಸರಿನಲ್ಲಿ ಕ ಪತ್ರವನ್ನು ಬರೆದು ಸರ್ಕಾರದ ಅನುಮತಿ ಪಡ್ಕೊಳ್ತಾರೆ ನಾವು ಈ ವಾಲಂಟ್ರಿಯಾಗಿ ಫ್ರೀಯಾಗಿ ನಾವು ಜಾಗೃತಿ ಮೂಡಿಸ್ತೀವಿ ಅಂತೇಳಿ ಹೆಟ್ರ್ ಕೊಡ್ತಾರೆ ಜಾಗೃತಿ ಮೂಡಿಸೋದ್ರಿಂದ ನಮ್ದೇನು ಅಭ್ಯಂತರ ಇರ್ತಾ ಇರಲಿಲ್ಲ ಓಕೆ ಯಾಕಂದರೆ ಮಾಧ್ಯಮಗಳಿರ್ಬೋದು ಸಾರ್ವಜನಿಕರಿರ್ಬೋದು ಎನ್ ಜಿ ಒಳ ಮ ನಾವು ಜಾಗೃತಿ ಮೂಡಿಸಿ ಜನಗಳನ್ನು ಹೆಚ್ಚು ಹೆಚ್ಚು ಮತದಾನಕ್ಕೆ ಪ್ರೇರಣೆ ಮ ಮಾಡಿಸಿದರೆ ಪ್ರೋ ಪ್ರೋತ್ಸಾಹ ಮಾಡಿದ್ದೆ ಆದರೆ ಅದು ಒಳ್ಳೆಯ ಕೆಲಸ ಆದರೆ ಚಲುಮೆಯಂತೆ ಸಂಸ್ಥೆ ಮಾತಾಡ್ತಕ್ಕಂಥ ವಿಚಾರದಲ್ಲಿ ಈ ರೀತಿ ಹೇಳಿ ಅವ್ರಿಗೆ ಲೆಟ್ರ್ ಕೊಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಲೆಟ್ರ್ ಕೊಡ್ತಾರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಅವ್ರಿಗೆ ಆರ್ಡ್ರ್ ಕೊಡ್ತಾರೆ ಯಾವುದೇ ಹಿನ್ನೆಲೆ ಇಲ್ದಿರನ್ನ ಪರಿಶೀಲನೆ ಮಾಡಿದಿರ ನೇರವಾಗಿ ಅದಕ್ಕೆ ಯಾವುದೋ ಒಂದು ಒತ್ತಡ ಇರಬೇಕು ಕಮಿಷನರಿಗೆ ಅದು ಪರ್ಮಿಷನ್ ಕೊಡಲಿಕ್ಕೆ ಓಕೆ ಫಸ್ಟ್ ಪಾಯಿಂಟ್ ಇತ್ತು ಯಾಕಂದರೆ ವೋಟರ್ ಲಿಸ್ಟ್ ವಿಚಾರ ಅದರಲ್ಲಿ ಪರಿಷ್ಕರಣೆಗೆ ಪರ್ಮಿಷನ್ ಕೊಡ್ತಾರೆ ಪರಿಷ್ಕರಣೆಗೆ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಕಾಯ್ದೆಯ ಅನುಗುಣವಾಗಿ ತರ್ಟೀನ್ ಬಿ ಪ್ರಕಾರ ಅವರು ಮಾಡಬೇಕಾಗಿರೋ ಕೆಲಸ ಸರ್ಕಾರಿ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರಿಗೆ ಮಾತ್ರ ಅಧಿಕಾರ ಇರ್ತದೆ ಓಕೆ ಟೀಚರ್ಸು ಅಥವಾ ಏಡೆಡ್ ಸ್ಕೂಲ್ನ ಟೀಚರ್ಗಳು ಈ ಥರ ದೇರ್ ಇಸ್ ಅ ಡಿಫ್ರೆಂಟ್ ಕ್ಲಾಸ್ ಆಫ್ ಪೀಪಲ್ ಹೂ ಕ್ಯಾನ್ ಡೂ ದ್ಯಾಟ್ ವರ್ಕ್ ಅದನ್ನು ಯಾವುದೇ ಕಾರಣಕ್ಕೂ ವರ್ಗ ಕೊಡಲಿಕ್ಕೆ ಇತಿಹಾಸದಲ್ಲಿ ಇಲ್ಲವೂ ಇಲ್ಲ ಕಾನೂನಿನಲ್ಲಿ ಕೂಡ ಅವಕಾಶಗಳು ಇರಲಿಲ್ಲ ಓಕೆ ಆದರೂ ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಯಾಕೆ ಆತರು ಥರ ಪರ್ಮಿಷನ್ ಕೊಟ್ಟ್ರಿ ಕೊಟ್ಟ ನಂತರ ಮೊದಲು ಒಂದು ಕ್ಷೇತ್ರಕ್ಕೆ ಕೊಡ್ತೀರಿ ತದನಂತರ ಅದನ್ನ ಕೆಲವು ಮೇಲೆ ಇದನ್ನ ಇಡೀ ಬೆಂಗಳೂರಿನ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿಗಳು ವಿಸ್ತರಣೆ ಮಾಡ್ತೀರಿ ಈಗ ಅದು ಹೊರಗಡೆ ಬಂದಾಗ ಇಮಿಡಿಯೇಟಾಗಿ ವಿದ್ರಾ ಮಾಡ್ತೀರಿ ಫೈನ್ ಕೊಡುವಾಗಲೂ ಚರ್ಚೆ ಮಾಡಲ್ಲ ವಿಡ್ರಾ ಮಾಡ್ಕೊಳ್ಳೋಲ್ಲೂ ಚರ್ಚೆ ಮಾಡಲ್ಲ ಕಾಂಗ್ರೆಸ್ ಆಪಾದನೆ ಮಾಡಿದ ತಕ್ಷಣ ವಿಡ್ರಾ ಮಾಡ್ಕೊಳ್ತೀರಿ ಇಟ್ ಇಸ್ ಪ್ರೈಮ್ ಆಫ್ ಇಟ್ ಇಸ್ ಶೋಸ್ ದೇರ್ ಇಸ್ ಮ್ಯಾಲಿಫೈಡ್ ಇಂಟ್ರೆಸ್ಟ್ ಹದಿನೆಂಟರಲ್ಲೂ ಇದೇ ತರದ ಜವಾಬ್ದಾರಿಯನ್ನ ಚಿಲುಮೆ ನಿಭಾಯಿಸಿತ್ತು ಈ ಬಾರಿ ಆಗಿರೋದು ವ್ಯತ್ಯಾಸ ಇರ್ತಕ್ಕಂಥದ್ದು ಅವೇರ್ನೆಸ್ ಇಸ್ ಡಿಫ್ರೆಂಟ್ ಫ್ರಮ್ ರಿವ್ಯೂ ಓಕೆ ಅಡಿಷನ್ ಆ್ಯಂಡ್ ಡಿಲೀಷನ್ ಇಸ್ ಅ ಡಿಫ್ರೆಂಟ್ ಪ್ರೋಸೆಸ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್ ಜಾಗೃತಿ ಮೂಡಿಸತಕ್ಕಂಥದ್ದು ಯಾರು ಬೇಕಾದ್ರು ಮಾಡೋದೇ ಸ್ವಾಗತಾರ್ಹ ಕ್ರಮ ಓಕೆ ಆದರೆ ಅದನ್ನು ಅಡಿಷನ್ನು ಡಿಲೀಷನ್ನು ಪರಿಷ್ಕರಣೆ ಮಾಡತಕ್ಕಂಥದ್ದು ಸರ್ಕಾರಿ ನೌಕರರಾಗಿರಬೇಕು ಅರ ಅರೆ ಸರ್ಕಾರಿ ನೌಕರರಾಗಿರ್ಬೇಕು ಹೊರತು ಅದು ಸಾಮಾಜಿಕ ಸಂಸ್ಥೆಗಳು ಯಾವುದು ಎನ್ ಜಿ ಓಸ್ ಅಂತ ತಿಳ್ಕೊಳ್ತೇವೆ ಅವು ಮಾಡಲಿಕ್ಕೆ ಯಾವುದೇ ರೀತಿಯಾದ ಅಧಿಕಾರವನ್ನು ಕಾನೂನಲ್ಲಿ ಕೊಟ್ಟಿಲ್ಲ ಓಕೆ ದಿಸ್ ದ ಡಿಫ್ರೆನ್ಸ್ ಓಕೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಸಂಸ್ಥೆ ಕೇಳಿದಾಗ ಅದ್ರ ಹಿನ್ನೆಲೆ ತಿಳ್ಕೊಳ್ತೀರಾ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡಿದೀರಾ ಎಕ್ಸ್ಪರ್ಟ್ಸ್ ಅಂತ ಚರ್ಚೆ ಮಾಡಿದಿರಾ ಎಲೆಕ್ಷನ್ ಕಮಿಷನರ್ ಹತ್ರ ಅಪ್ರೂವಲ್ ತಗೊಳ್ತೀರಾ ಯಾಕೆ ಕೊಟ್ಟ್ರಿ ಓಕೆ ನಾನು ಅವಾಗ ಕೇಳ್ತೀನಿ ಅವಾಗ ನಾವು ಕೊಟ್ಟಿರೋ ತಪ್ಪಂತ ಇವಾಗ ಇದು ಹೇಳ್ತೀರಲ್ಲ ನೀವು ಇಲ್ಲ ಇಲ್ಲ ಡಿಫ್ರೆನ್ಸ್ ಕೇಳಿದೆ ಅವರ ನಾನು ಬಿಜೆಪಿಯವ್ರು ಕೇಳ್ತೀನಿ ಬಿಜೆಪಿ ಮಾಧ್ಯಮಗಳಿಗೆ ಮಾತಾಡಿದಾರೆ ಫೈನ್ ನಾವು ಕೇಳ್ತೀವಿ ಅವಾಗ ಯಾವ ಅವಾಗ ನಾವು ಕೊಟ್ಟ ಇಟ್ಕೊಳ್ಳಿ ಅವಾಗ ಏನ್ ಮಾಡ್ತಾ ಇದ್ರೆ ನೀವು ಅಪೋಸಿಷನ್ ಇದ್ರಿ ನೀವು ನಿಮ್ಮ ಕರ್ತವ್ಯ ನಿಭಾಯಿಸ್ತಾ ಸರ್ ನೀವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ಅಶ್ವಥ್ ಅವರಿಗೆ ಫ್ರೆಂಡ್ ಇರುವಂಥವರ ಸಂಸ್ಥೆ ಅನ್ನೋದು ನಿಮಗೆ ಗೊತ್ತಾಗಿರ್ಲಿಲ್ವಾ ನಾವು ಹೇಳ್ತಾ ಇದ್ದು ಕೇಳಿ ನಾವು ಕೊಟ್ಟಿರೋದು ಅವೇರ್ನೆಸ್ಗೆ ಓಕೆ ಅವೇರ್ನೆಸ್ ಇಸ್ ಡಿಫ್ರೆಂಟ್ ಸ್ಟೋರಿ ಆಲ್ ಬಟ್ ಇಲ್ ರಿವ್ಯೂ ಡಿಫ್ರೆಂಟ್ ಸ್ಟೋರಿ ನೀವು ಪೇ ಮಾಡಿದ್ರಾ ಆ ಸರ್ವಿಸ್ಗೆ ದಟ್ 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 ಇಸ್ ಅವೇರ್ನೆಸ್ ಯಾರು ಕೂಡ ಪೇಮೆಂಟ್ ಮಾಡೋದಿಲ್ಲ ವಾಲಂಟರಿ ಸರ್ವಿಸ್ ಮಾಡ್ತಾರೆ ಇಲ್ಲಿ ಏನಾಗಿದೆ ಇರ್ತದೆ ನಾನು ಫ್ರೀ ಆಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಸುಮಾರು ಸಾವಿರಾರು ಜನ ಎಂಪ್ಲಾಯಿಸ್ ನ ನೀವು ಸಾವಿರದ ಐನೂರು ರೂಪಾಯಿ ಒಂದು ದಿವಸಕ್ಕಂತ ಎಂಗೇಜ್ಮೆಂಟ್ ಮಾಡ್ಕೊಳ್ತೀರಿ ಒಂದು ವೇಳೆ ಇನ್ಫೋಸಿಸೋ ವಿಪ್ರವೋ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ಅವ್ರು ಸಿ ಎಸ್ ಆರ್ ಫಂಡಿಂದ ಮಾಡ್ತಾರೆ ಅವ್ರ ತಗ ಕೋಟ್ಯಾಂ ರೂಪಾಯಿ ಇದೆ ಅದಕ್ಕೋಸ್ಕರ ಪ್ರಜಾತಂತ್ರ ವ್ಯವಸ್ಥೆಗೋಸ್ಕರ ಏನ್ ಮಾಡ್ತಾರೆ ನಂಬೋದು ಈ ಚೆಲುವೆ ಅಂತಕ್ಕಂಥ ಸಂಸ್ಥೆ ಏನದು ವಾಟ್ ಇಸ್ ಇಟ್

ಸೊ ಈಗ ನಿಮ್ಮ ಸ್ಟ್ಯಾಂಡ್ನ ಬಗ್ಗೆ ನೀವು ಕ್ಲಿಯರ್ ಆಗಿ ಹೇಳ್ಬೋದಾ ಏನಾಗಿದೆ ಇಲ್ಲಿ ಅಂತ ಈಗ ನಾಗರಾಜ್ ಆದವ್ರು ಹೇಳಿದ್ರಲ್ಲಿ ಒಂದು ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಲುಮೆ ಏನು ಸಂಸ್ಥೆಗೆ ಮುಟ್ಟಿದ್ರು ಎಂಟರ್ಪ್ರೈಸಸ್ ಇಲ್ಲಿ ಚಿಲುಮೆ ಎಂಟರ್ಪ್ರೈಸಸ್ಗೆ ಅದು ಕೂಡ ತಪ್ಪೆ ಈಗ ಚಿಲುಮೆ ಎಂಟರ್ಪ್ರೈಸಸ್ ಪ್ಲಸ್ಸು ಡಿ ಎ ಪಿ ಒಂಬಾಳೆ ಎಂಟರ್ಪ್ರೈಸಸ್ ಓಕೆ ಈ ಎರಡು ಸಂಸ್ಥೆಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಚಿಲುಮೆ ಜೊತೆಗೆ ಡಿ ಎ ಪಿ ಒಂಬಾಳೆ ಎಂಟರ್ಪ್ರೈಸಸ್ ಓಕೆ ಅದು ಎರಡು ಒಂದೇ ಮಾಲೀಕರು ಒಂದೇ ಬಟ್ ಎರಡು ಸಂಸ್ಥೆ ಎರಡು ಸಂಸ್ಥೆ ಇರೋದೀಗ ಎರಡು ಸಂಸ್ಥೆಗೆ ಕೊಟ್ಟಿದ್ದಾರೆ ಅದು ಎರಡೂ ಕೂಡ ತಪ್ಪೆ ಯಾಕೆ ಅಂತಂದ್ರೆ ಇದರಲ್ಲಿ ಮೇಜರ್ ಆಗಿ ಈ ಸ್ಟೇ ಎಲೆಕ್ಷನ್ ಕಮಿಷನ್ ಎಷ್ಟು ಇಂಡಿಪೆಂಡೆಂಟ್ ಆಗಿದೆ ಅಂದ್ರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಹಿಂದೆ ಕೂಡ ಈಗಲೂ ಕೂಡ ಯಾಕೆಂದ್ರೆ ಎಲೆಕ್ಷನ್ ಬಾಡಿಯವರು ಇದನ್ನೆಲ್ಲ ಕೂಲಂಕುಷವಾಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಅವಕಾಶ ಕೊಡಲೇಬಾರ್ದು ಯಾವುದೇ ಸಂಸ್ಥೆ ಇಲ್ಲ ಅದು ಇವರು ಇವ್ರು ಹೇಳಿದ್ರು ವಿಪ್ರೋ ಹೇಳಿದ್ರು ಐ ಟಿ ಬಿ ಟಿ ಯಾವುದೇ ಸಂಸ್ಥೆಗೂ ಕೊಡೋಂಗಿಲ್ಲ ಅವರು ಅವರೇ ಮಾಡಬೇಕು ಯಾಕೆಂದರೆ ಯಾವುದು ಇಟ್ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ ಯಾರ ಮೇಲೂ ಬಿಲೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಡೇಟಾ ಸೋರ್ಸು ಲೀಕ್ ಆಗುತ್ತೆ ಓಕೆ ನೀವು ಬೇರೆ ಕಡೆಯಿಂದ ಹೋದರೆ ವಿ ಆರ್ ಬಿಲೀವ್ ದಿ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈಗ ನೋಡಿದ್ರೆ ಈ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇತ್ತು ಪ್ರಶ್ನೆ ಮಾಡ್ಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ಇದುವರೆಗೆ ಏನು ಮಾಡ್ತಾ ಕಾ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಈ ಆಪಾದನೆಯನ್ನು ಎಚ್ಚರಿಸೋವರೆಗೂ ಆರಳಿ ಏನು ಇತ್ತು ಎಲೆಕ್ಷನ್ ಕಮಿಷನು ಅಂದರೆ ಎಲೆಕ್ಷನ್ ಕಮೀಷನ್ನು ಬಿ ಜೆ ಪಿ ಪಕ್ಷದ ಹೇಳಿಕೆಯಂತೆ ಅಥವಾ ಬಿ ಜೆ ಪಿ ಪಕ್ಷ ಹೇಳ್ದಂತ ನಡ್ಕೊತಾ ಇದೆಯಾ ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂದ್ರೆ ಒಂದು ಇಂಡಿಪೆಂಡೆಂಟಾಗಿ ಕಾರ್ಯನಿರ್ವಹಿಸಬೇಕಾದಂಥ ಒಂದು ಸಂಸ್ಥೆ ಇವತ್ತು ಆ ಏಜೆಂಟ್ ಥರನೇ ಇದೆ ಇವತ್ತು ಇನ್ನೇಕ ಅನೇಕ ಚುನಾವಣೆಗಳನ್ನು ಅನೇಕ ಇದನ್ನು ನೋಡ್ತಾಯಿದ್ರು ಇತ್ತೀಚೆಗೆ ಕಳೆದ ಏಳು ಎಂಟು ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಓಕೆ ಈ ಸಂಸ್ಥೆ ಎಲ್ಲ ಈ ಐ ಟಿ ಐ ಇ ಡಿ ಐ ಟಿ ಎಲ್ಲ ಡಿಪಾರ್ಟ್ಮೆಂಟು ಈಗ ಇದು ಕೂಡ ಯಾಡಾಗಿದೆ ಓಕೆ ಇದು ಕೂಡ ಆಗಿದೆ ಇದು ತಪ್ಪು ಫಸ್ಟು ಇವರೆಲ್ಲ ಸ್ಟೇಟ್ ಗೌರ್ಮೆಂಟೆಲ್ಲ ಎಲೆಕ್ಷ ಕಂಪ್ಲೇಂಟ್ ಕೊಡಬೇಕಾಗಿದ್ದುದು ತುಷಾರ್ಗಿರಿನಾಥಲ್ಲ ಕಂಪ್ಲೇಂಟ್ ಕೊಡಬೇಕಾಗಿದ್ದುದು ಎಲೆಕ್ಷನ್ ಕಮಿಷನ್ನು ಏನು ಕೇಳೋದು ಇವರು ಕತ್ತೆ ಕಾಯ್ತಿದ್ದಾರೆ ಅವರು ಏನಿದೆ ಎಲೆಕ್ಷನ್ ಕಮಿಷನ್ ಏನ್ ಕಿದ್ದಾರೆ ಇದುವರೆಗೆ ಅವ್ರು ಮಾಡಬೇಕಾಯ್ತು ಆಕ್ಷನ್ ಲೆಟ್ ದಮ್ ಫೈಲ್ ಕಂಪ್ಲೇಂಟ್ ಬಿಫೋರ್ ದಿ ಅಥಾರಿಟಿ ಇಲ್ಲಿ ತುಸಾರ್ಗಿನ್ನ ಫೈಲ್ ಮಾಡೋದು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಫೈಲ್ ಮಾಡಬೇಕಾಯ್ತು ಒಬ್ರು ಡಾಟಾನ ಒಬ್ರು ಪರ್ಸನಲ್ ಡಾಟಾನ ನೀವು ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಎನ್ ಅಫೆನ್ಸ್ ಸೀರಿಯಸ್ ಅಫೆನ್ಸ್ ಇಂಥ ಅಫೆನ್ಸ್ ಅಲ್ಲಿ ಬಾಯಿ ಮುಚ್ಕೊಂಡು ಕುತ್ಕ್ರೆ ಎಲೆಕ್ಷನ್ ಕಮಿಷನರ್ ಅಂದ್ರೆ ಏನು ಅರ್ಥ ಓಕೆ ನಿಮ್ದು ಜವಾಬ್ದಾರಿ ಅವ್ರದ್ಗಿಂತ ಇರೋದು ಅದು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಎನ್ಕ್ವೈರಿ ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತು ಇಮಿಡಿಯೇಟ್ ಆಗಿ ರಿಪೋರ್ಟ್ ಸೆಂಡ್ ಮಾಡಬೇಕಾಗಿತ್ತು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಇದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಓಕೆ ಒಂದು ಸಣ್ಣ ಇಶ್ಯೂ ಆದರೂ ಮಾಡ್ತಾರೆ ಸರ್ ಇವರು ನೀವು ಎಲೆಕ್ಷನ್ ನಡಿಬೇಕಾದ್ರೆ ಸಣ್ಣ ಇಶ್ಯೂಗಳಿಗೂ ಇವರು ಎಲೆಕ್ಷನ್ ಕಮಿಷನ್ ಮಾಡ್ತಾರೆ ಈ ಹಿಂದೆ ಎಲೆಕ್ಷನ್ ನಡೀತಿದಾಗ ಅನೇಕ ಸಂದರ್ಭಗಳು ಇದಾಗಿದೆ ಆದರೂ ಇವರು ಸೀರಿಯಸ್ನೆಸ್ ಇಲ್ಲ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ನೀವು ಆಕ್ಷನ್ ತಗೋಬೇಕು ಎಲೆಕ್ಷನ್ ಕಮಿಷನ್ ನೀವು ಕ್ವಶನ್ ಮಾಡಬೇಕಾಗಿದೆ ಇವಾಗ ಓಕೆ ಯಾಕೆ ನೀವು ಬಿಜೆಪಿ ಆಡಳಿತ ನಡ್ಕೊತಾ ಇದ್ದೀರಾ ಅಂತ ಕೇಳಬೇಕಾಗಿದೆ ಅವರ ನಾಗರಾಜ್ ಸರ್ ಈಗ ನಿಮ್ಮ ಪಾಯಿಂಟನ್ನು ಹೇಳೋರಿ ಅದಕ್ಕೂ ಮುಂಚೆ ಈ ಅಡಿಷನ್ ಡಿಲಿಷನ್ ಪ್ರಾಸೆಸ್ ಇದೆಯಲ್ಲ ಅದು ಹೇಗಾಗುತ್ತೆ ಅಂತ ಜನರ ಮಾಹಿತಿಗೆ ನೀವು ಹೇಳಬಹುದಾ ಈಗ ಸಾಮಾನ್ಯ ಬಿಎಲ್ ಓ ಹೋಗ್ತಾರೆ ಅವ್ರ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಳ್ತಾರೆ ಬಿಬಿಎಂಪಿ ಕೊಡ್ತಾರೆ ಏನಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದು ರಿಪೋರ್ಟ್ ಅಲ್ಲಿ ಅಡಿಷನ್ ಡಿಲಿಷನ್ ಸ್ವಲ್ಪ ಪರ್ಸೆಂಟೇಜ್ ಆಗ್ತಕ್ಕಂಥದ್ದು ನಿಜ ಯಾಕಂದ್ರೆ ಬಿ ಎಲ್ ಆ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಬೇರೆ ಸ್ಟೇಟ್ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ ಇಲ್ಲ ಮನೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋದಾಗ ಅಲ್ಲಿ ಓಡರ್ ಸೇರ್ಸ್ಬೇಕು ಅಂತಂದಾಗ ಅವ್ರು ಕೊಟ್ಟಿರ್ತಾರೆ ಫಾರ್ಮ್ ಸಿಕ್ಸ್ ಕೊಟ್ಟು ಅಲ್ಲಿ ಸೇರ್ಸ್ಕೊಂಡಿರ್ತಾರೆ ಡಿಲೀಷನ್ ಫಾರ್ಮ್ ಕೊಟ್ಟು ಇಸ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಫಾರ್ ಆಲ್ ಥಿಂಗ್ಸ್ ವಿತೌಟ್ ಡಾಕ್ಯುಮೆಂಟೇಶನ್ ಯು ಕ್ಯಾನ್ ಡಿಲೀಟ್ ವಿಥೌಟ್ ಡಾಕ್ಯುಮೆಂಟೇಶನ್ ಯು ಕ್ಯಾನ್ ಡೌಟ್ ಅಬೌಟ್ ಇಟ್ ವಿಚಾರ ಇಲ್ಲಿ ಬಂದಿರತಕ್ಕಂಥದ್ದ ಯಾಕಂತಂದ್ರೆ ಈಗ ಅವ್ರು ಹೇಳ್ತಾ ಇದ್ರು ಇವ್ರು ಮಾಡಿರ್ತಾರೆ ಅವ್ರ ಸರ್ಕಾರದ್ರು ಏಟೀನ್ ಅಲ್ಲಿ ನಾವು ಸರ್ಕಾರ ಕಳ್ಕೊಂಡ್ವಿ ತದನಂತರ ಇದ್ದಿದ್ದು ಕುಮಾರಸ್ವಾಮಿ ಅವರು ಓಕೆ ಚೀಫ್ ಮಿನಿಸ್ಟರ್ ನಾನು ಅದನ್ನೇ ಅವ್ರಿಗೆ ಅದಕ್ಕೆ ನೀವೇನೇ ಮಾತಾಡ್ಬೇಕು ಯೋಚನೆ ಮಾಡ್ಬೇಕು ಯಾರು ಮುಖ್ಯಮಂತ್ರಿ ಇದ್ದು ಡೇಟ್ ತಗೊಂಡು ನೋಡಿ ನೀವು ಫೈನ್ ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ನಾವು ವಿರ್ ಆಲ್ಸೋ ಪಾರ್ಟ್ನರ್ ಅಂತ ಇಟ್ಕೊಳ್ಳಿ ನಮ್ಮ ಮಾಹಿತಿ ಪ್ರಕಾರ ವಿ ಗಿವನ್ ಇಟ್ ಫಾರ್ ಅವೇರ್ನೆಸ್ಗೆ ಅವೇರ್ನೆಸ್ ಕೊಟ್ಟರೆ ಇವತ್ತು ಕೂಡ ತಪ್ಪಿರ್ತಾ ಇರಲಿಲ್ಲ ಅವ್ರನ್ನ ಬಿ ಎಲ್ ಓಗಳಾಗಿ ಮಾಡಲಿಕ್ಕೆ ಅವರಿಗೆ ಅವರಿಗೆ ಸರ್ಕಾರದ ಅಧಿಕಾರವನ್ನು ಕೊಡ್ತಿರಲ್ಲ ನೀವು ಟು ಆಡ್ ಟು ರೆಕಮೆಂಡ್ ಟು ರಿಮೂವ್ ಇಟ್ ಆರ್ ಆಲ್ ದೋಸ್ ಥಿಂಗ್ಸ್ ಅದರ ಜೊತೆಗೆ ಒಂದು ಕಡೆ ಅಡಿಷನ್ನು ಮತ್ತೆ ಡಿಲಿಷನ್ ಜೊತೆಗೆ ಯಾವ ಮನೆಗಳು ಖಾಲಿ ಇದೆ ಯಾರು ತುಂಬಾ ದಿನ ಟ್ರಾನ್ಸ್ಫರ್ ಹೋಗಿದ್ದಾರೆ ವೋಟರ್ ಲಿಸ್ಟಲ್ಲಿ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಸೇರಿಸ್ಕೊಂಡಿರಲ್ಲ ಅಂತ ಹೋಟ್ಲನ್ನ ಏನು ಮಾಡಬೇಕು ಅಂತ ಹೋಟ್ಗಳಲ್ಲಿ ಯಾರನ್ನ ಬಂದ್ ಬೇರವ್ರನ್ನ ಸೇರಿಸ್ಕೋಬಹುದು ಅಲ್ಲಿ ಕೇಳಿ ಇರೋದಿಲ್ಲ ಇವೆಲ್ಲವನ್ನೂ ಕೂಡ ಮಾಡತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕಾರಣ ಇಷ್ಟೇ ಅದರಲ್ಲಿ ಬೇಸಿಕ್ ಬಂದಿರತಕ್ಕಂಥ ಈ ದಾಖಲೆ ಏನು ಇವಾಗ ವೋಟರ್ ಲಿಸ್ಟ್ ಏನು ಬೇಕು ಏಯ್ಟೀನ್ ಕ್ರಾಸ್ ಆಗಿರೋಕೆ ಪ್ರೂಫ್ ಬೇಕು ಓಕೆ ಹದಿನೆಂಟು ವರ್ಷ ಆಗಿರೋ ಪ್ರೂಫ್ ಬೇಕು ಹೆಂಗಸ ಹೆಂಗಸಂತ ಗೊತ್ತಿರಬೇಕು ಮನೆ ಅಡ್ರೆಸ್ಗೆ ಪ್ರೂಫ್ ಬೇಕು ರೈಟ್ ಜಾತಿ ಯಾಕೆ ಧರ್ಮ ಓಕೆ ಯು ಆರ್ ನಾಟ್ ಡೂ ಕಾಸ್ಟ್ ಸೆನ್ಸಸ್ ರೈಟ್ ಇವರಾಗ ಅವೆಲ್ಲ ಮಾಹಿತಿಗಳನ್ನ ಕಳ್ ಆಧಾರ್ ಕಾರ್ಡ್ ಯಾಕೆ

ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಯು ಆರ್ ವಯೋಲೇಟಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಲಾಮ್ ಆಫ್ ಯುವರ್ ಪ್ರೈವಸಿ ಓಕೆ ಹಾಂ ನಿಮ್ಮ ನಮ್ಮ ನಮ್ಮ ಖಾಸಗಿ ತನಕ್ಕೆ ನೀವು ಹೆಂಗ ನಮ್ಮ ಹಕ್ಕನ್ನು ಕೆತ್ತಿಕೊಳ್ಳಕ್ಕೆ ಸಾಧ್ಯ ಓಕೆ ಅದೊಂದು ಕಡೆ ವಯೊಲೇಷನ್ನು ಈಗ ಬಂದಿರತಕ್ಕಂಥ ವಿಚಾರ ಏನಂತಂದರೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ಅವ್ರು ಕೊಟ್ಟಂಥ ಟೈಮಿಂಗ್ ನೋಡಿ ವಿತಿನ್ ಒನ್ ಡೇಸ್ ಎಲ್ಲಪ್ಪರು ವಿತಿನ್ ಒನ್ ಡೇಸ್ ಎಲ್ಲಿ ವಿಡ್ಡ್ರಾ ಈಗ ನಾವು ಮೇಲ್ ಕೇಳ್ತಾ ಇರ್ತಕ್ಕಂಥದ್ದು ಯಾವಾಗ ನಮ್ಮ ಕರ್ನಾಟಕದಲ್ಲಿ ಕೋವಿಡ್ ಟೈಮಲ್ಲಿ ನೋಡಿ ಆಕ್ಸಿಜನ್ ಇಂದ ಜನ ಸತ್ತಾಗ ಶುಮುಟ್ಟ ಕೇಸ್ ತಗೊಂಡ್ರು ಸುಪ್ರೀಂ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಟುಕ್ ಅಪ್ ಅಂಡ್ ಆರ್ಡರ್ ಎನ್ಕ್ವೈರಿ ಇಂಟು ದಟ್ ಮ್ಯಾಟರ್ ಆತರ ಪ್ರಜಾತಂತ್ರದ ಕಗ್ಗೋಲೆ ಆಗ್ತಾ ಇರಬೇಕಾದ್ರೆ ಸುವ ಕೇಸ್ ತಗೋಬೇಕಾಗ್ತದೆ ಎಲೆಕ್ಷನ್ ಕಮಿಷನ್ ಶುಡ್ ಇಂಟರ್ವ್ಯೂನ್ ಇನ್ ಬಿಟ್ವೀನ್ ಕೋರ್ಟ್ ಶಾಸ್ಟರ್ ಇಂಟರ್ವ್ಯೂನ್ ಇನ್ ಬಿಟ್ವೀನ್ ಡೆಮೋಕ್ರಸಿನ ಈ ಪ್ರಜಾತಂತ್ರ ವ್ಯವಸ್ಥೆನ ಸದೃಢಗೊಳಿಸಲಿಕ್ಕೋಸ್ಕರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಯಾವಾಗ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿ ಕೆಲಸ ಮಾಡಿ ಇದು ರೇಸ್ ಮಾಡಿದ ತಕ್ಷಣ ವಿತಿನ್ ಫ್ಯೂ ಅವರ್ಸ್ ನೀವು ವಿಡ್ರಾ ಮಾಡ್ಕೊಂಡ್ಬಿಟ್ಟು ನೀವು ಕಾಸ್ಟ್ ಸೆನ್ಸಸ್ ಬಗ್ಗೆ ಬಗ್ಗೆಲ್ಲ ಕಾಸ್ಟ್ ಸೆನ್ಸಸ್ ನ ಮಿಸ್ಯೂಸ್ ಮಾಡ್ಕೊಳ್ತೀನಿ ನೀವ್ ಸ್ವೀಕಾರ ಮಾಡಿ ಚರ್ಚೆ ಮಾಡ್ರೆ ಅಂತಂದ್ರೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಕೌಂಟೆಬಿಲಿಟಿನೇ ಇಲ್ಲ ಅಂದ್ರೆ ಈ ಏನ್ ವೋಟ್ ಡಿಲೀಟ್ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಪ್ರದೀಪ್ ಈಗ ಆರೂವರೆ ಲಕ್ಷ ಮತದಾರರ ಮಾಹಿತಿ ಇಲ್ಲ ಅನ್ನೋದಿದೆ ನಿಮ್ಮ ಗ್ರಹಿಕೆ ಏನು ಇದು ವ್ಯಾಲಿಡ್ ವೋಟ್ ಗಳನ್ನ ಡಿಲೀಟ್ ಮಾಡಿರೋದು ಅಂತ ಅನಿಸ್ತಿದ್ಯಾ ಅಥವಾ ಈ ಡಿಲೀಷನ್ ಎಲ್ಲ ಆಗುತ್ತೆ ಅದರ ಹಂತ ಜಾಸ್ತಿ ಆಗಿದೆ ಅಥವಾ ವ್ಯಾಪ್ತಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ವಾಟ್ ಇಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಿಂದೆ ಈ ಜಸ್ಟ್ ಒನ್ ಇಯರ್ ಬ್ಯಾಕ್ ಒಂದು ಎಲ್ ಸಿ ಚುನಾವಣೆ ಆಯ್ತು ಓಕೆ ನಮ್ಮ ರಂಗನಾಥ್ ಅವರೇ ನಿಂತ್ಕೊಂಡಿದ್ರು ಪುಟ್ಟಣ್ಣವ್ರದ್ದು ಆ ಚುನಾವಣೆ ಆ ಚುನಾವಣೆ ಸಂಸ್ಥೆಯ ಸಂದರ್ಭದಲ್ಲಿ ಒಂದು ಎನ್ ಜಿ ಒ ಹೆಸರು ಹೇಳ್ಕೊಂಡು ಎಲ್ಲ ಸ್ಕೂಲ್ಗೂ ಟೀಚರ್ದು ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಅಪ್ಲಿಕೇಶನ್ಸೇ ಕಲೆಕ್ಟ್ ಮಾಡಿಬಿಟ್ಟಿದ್ರು ಓಕೆ ಸಮ್ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡಿದರು ಇಮಿಡಿಯೇಟ್ಲಿ ನಮಗದು ಹೆಂಗೋ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ವಿ ಇಲ್ಲ ನಾವು ಈ ಥರ ಎನ್ ಜಿ ಒ ಅಂತ ಯಾವ ಎನ್ ಜಿ ಒ ಎಲ್ಲಿ ಏನು ನೀವು ಹೆಂಗೆ ಕಲೆಕ್ಟ್ ಮಾಡಿದ್ವಿ ಸೋ ಮೆನಿ ಅಪ್ಲಿಕೇಶನ್ಸೇ ಕಲೆಕ್ಟ್ ಮಾಡ್ಬಿಟ್ಟಿದ್ರೆ ಇವರೇ ನಾವು ಹಿಂಗೆ ಈ ಥರ ನಾವೇ ಮಾಡ್ತೀವಿ ಎನ್ರೋಲ್ ಮಾಡ್ತೀವಿ ಅಂತೇಳಿ ಸಮ್ ಸೆಲೆಕ್ಟಿವ್ ಕಮ್ಯುನಿಟಿ ಓಕೆ ಸೆಲೆಕ್ಟಿವ್ ಕಮ್ಯುನಿಟಿ ಅಪ್ಲಿಕೇಶನ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಓಕೆ ಕಲೆಕ್ಟ್ ಮಾಡಿ ಸಮೀ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ಗೆ ಹೋಗೋದು ನಾವೆಲ್ಲ ಮಾಡ್ತಾ ಇದ್ದೀವಿ ನಾವೇ ಎನ್ ಜಿ ಓ ಇಂದ ಮಾಡ್ತೀವಿ ಅಂತ ಹೇಳೋದು ಕಲೆಕ್ಟ್ ಮಾಡೋದು ಆ ಅಪ್ಲಿಕೇಶನ್ಸ್ ತಗೊಂಡು ಹೋಗಿ ಅವ್ರು ಎನ್ರೋಲೆ ಮಾಡಲ್ಲ ಅವರು ಓಕೆ ಡೆಸ್ಟ್ ಟೈಮ್ ಆಗ್ಬಿಡ್ತಾರೆ ಅವರು ಅಲ್ಲಿ ಕೊಟ್ಟಿದ್ದೀವಿ ಅಪ್ಲಿಕೇಶನ್ ಎನ್ರೋಲ್ ಅಂತ ಅವ್ರನ್ನ ಅನ್ಕೊಂಡಿರ್ತಾರೆ ದೇ ಆರ್ ದೇ ಥಾಟ್ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಾವು ಬರುತ್ತೆ ಅಂತ ಬಟ್ ಆವಾಗ ಬರುತ್ತೆ ಲಿಸ್ಟ್ ಬರುತ್ತೆ ಲಿಸ್ಟಲ್ಲಿ ಇರೋದಿಲ್ಲ ಅವ್ರದ್ದು ಓಕೆ ಸೊ ದಟ್ ಈಸ್ ದಿ ಬೇಸಿಕ್ ಕಾನ್ಸೆಪ್ಟು ಅವ್ರು ಏನಪ್ಪ ಅಂದರೆ ದೇ ಆರ್ ದಿ ಇದೆಲ್ಲ ಎಲ್ಲ ಆಗುತ್ತೆ ಅಂದರೆ ಎಸ್ಪೆಷಲಿ ನಿಮಗೆ ರೂರಲ್ ಏರಿಯಾದಲ್ಲಿ ಆಗಲ್ಲ ಓಕೆ ಯಾಕೆಂದರೆ ಹಳ್ಳಿನಲ್ಲಿ ಡೆಲೀಷನ್ ಎರಡೇ ಎರಡು ಕರೆಕ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಯಾವುದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮಿಸ್ ಆಗ್ಬೋದು ಓಕೆ ಇದು ಸಿಟಿನಲ್ಲಿ ಮಾತ್ರ ಆಗ್ತಿರ್ತಕ್ಕಂಥದ್ದು ಸಿಟಿನಲ್ಲಿ ಮಿಸ್ಯೂಸ್ ಆಗ್ತಿರ್ತಕ್ಕಂಥದ್ದು ಸಿಟೀಸ್ ಸಿಟಿನಲ್ಲಿ ಎರಡು ಡಿಲೀಷನ್ನು ಸಖತ್ತು ಮೋಸ ಆಗ್ತಿದೆ ಇಲ್ಲಿಂದ ಕಿ ಗೆಲ್ಲೋ ಹಾಕೋದು ಅಲ್ಲಿಂದ ಕಿ ತಿಲ್ಗೆಲ್ಲೋ ಹಾಕೋದು ಬೇಕು ಅಂತ ಅವಾಯ್ಡ್ ಮಾಡ್ಬೋದು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡೋದು ವಿತೌಟ್ ನಾಲೆಡ್ಜ್ ಆಫ್ ದಿ ವಾಟರ್ ಓಕೆ ಆರ್ ಟ್ರಾನ್ಸ್ಫರ್ ಡಿಲೀಟಿಂಗ್ ದಿಸ್ ಈಸ್ ದಿ ಹ್ಯಾಪನ್ಸ್ ಇನ್ ದಿ ಸಿಟೀಸ್ ಓನ್ಲಿ ಸಿಟೀಸ್ ನಾಟ್ ಇನ್ ವಿಲೇಜ್ ವಿಲೇಜ್ ಅಲ್ಲಿ ಕಡಿಮೆ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲ ಅಲರ್ಟ್ ಆಗಿರ್ತಾರೆ ತೆಗೆದ್ರು ಅಲರ್ಟ್ ಆಗಿರ್ತಾರೆ ಹಾಕ್ಬೇಕಾದ್ರೂ ಅಲರ್ಟ್ ಆಗಿರ್ತಾರೆ ಈ ಪ್ರಾಬ್ಲಮ್ ಸಿಟೀಸ್ನಲ್ಲಿ ಯಾಕೆ ಎಸ್ಪೆಷಲಿ ಇವಾಗ ಯಾಕೆ ಮಾಡಿದ್ದಾರೆ ಅಂತ ಮೇ ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿ ಇದೆ ಇಲ್ಲಿ ಇಲ್ಲಿ ಮೆಜಾರಿಟಿ ಸೀಟ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಕೃತ್ಯದಲ್ಲಿ ಭಾಗಿಯಾಗಿದೆ ನೋ ಡೌಟ್ ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ವಿಡ್ರಾ ಮಾಡಿದ್ವಿ ಅಂತ ನೀವು ಹೇಳೋ ಪ್ರಕಾರ ನಾವು ಚರ್ಚೆ ಮಾಡ್ತಾ ಇರೋ ಪ್ರಕಾರ ಬಿಜೆಪಿ ಹೇಳೋ ಪ್ರಕಾರ ನಾವು ಅವೇರ್ನೆಸ್ ಕೊಟ್ಟಿದ್ವಿ ಅಂದ್ರೆ ಯಾಕೆ ವಿಡ್ರಾ ಮಾಡಿದ್ರಿ ಪ್ರಶ್ನೆ ಈಗ ಅಂದ್ರೆ ಈಗ ಅಡ್ಮಿಟೆಡ್ ತಪ್ಪು ಇಲ್ಲಿ ಒಪ್ಕೊಂಡ್ ಈಗ ಡಿಫೆಂಡ್ ಮಾಡ್ಕೋಬೇಕಿತ್ತಲ್ಲ ಮತ್ ಯಾಕೆ ಅರೆಸ್ಟ್ ಮಾಡ್ಬೇಕಾಯ್ತು ಯಾಕೆ ಈ ಪ್ರೊಸೆಸ್ ಆಗ್ಬೇಕಾಯ್ತು ಈ ಪ್ರೊಸೆಸ್ ಆಗ್ತಾ ಇರ್ಲಿಲ್ಲ ಡಿಫೈನ್ ಮಾಡ್ಕೊಳ್ಳೋರು ಅವೇರ್ನೆಸ್ಗೆ ಕೊಟ್ಟಿದೀವಿ ಅಂತ ಯಾಕೆಂದ್ರೆ ತಪ್ಪಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರೈಮಾಪಿ ಪ್ರೂವ್ಡ್ ಇವರು ಯಾವುದೇ ಸಂದರ್ಭದಲ್ಲಿ ಬಿಜೆಪಿ ಇವತ್ತವರಿಗೆ ಕಳೆದ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸರ್ ನೀವು ಯಾವ್ದಾರ ಆಪಾದನೆ ಮಾಡಿ ಡಾಕ್ಯುಮೆಂಟ್ ನಮ್ಮನ್ನು ಕೇಳ್ತಾರೆ ಪಬ್ಲಿಕ್ ಕೇಳ್ತಾರೆ ಇವ್ರು ಏನ್ ಕಿದಾರ ಸರ್ ಇವರು ಇವ್ರ ಕೈಲಿ ನಿಮ್ ಕೈಲಿ ಯೋಗ್ಯತೆ ಇಲ್ಲ ಅಂದ್ರೆ ಯಡಿಯೂರಪ್ಪ ಅವರ ರಿಯಾಕ್ಷನ್ ಬಗ್ಗೆ ನನ್ನೊಂದು ಪ್ರಶ್ನೆ ಇತ್ತು ದಾಖಲೆ ಕೊಡಿ ನಾವು ತನಿಖೆ ಮಾಡ್ತೀವಿ ಅಂತ ದಾಖಲೆ ಕೊಡಿ ದಾಖಲೆ ಕೊಡಿ ಎನ್ಕ್ವೈರಿ ಇಟ್ ಇಸ್ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಪಬ್ಲಿಕ್ ಕೆಲಸ ಅಲ್ಲ ನಾವು ತಗೊಂಡೋಗಿ ಕೊಡ್ತೀವಿ ಅದ್ ನಮ್ ಕೆಲಸ ನಾವು ಮಾಡ್ತೀವಿ ನೀವು ಪಿ ಎಸ್ ಐ ಆಗಣದಲ್ಲಿ ಏನಾಯಿತು ಇದೇ ಥರ ಮಾತಾಡಿದ್ರು ಕೊನೆಗೆ ಏನಾಯ್ತು ಅಡ್ಮಿಟ್ ಮಾಡಿಕೊಂಡ್ರು ಓಕೆ ಫಸ್ಟ್ ಇನಿಷಿಯಲ್ ಸರ್ ಅದನ್ನೇ ರೀ ಅದನ್ನೇ ಅದೇ ಪ್ರಿಯಾಂಕಾ ಕರ್ಮ ಕರ್ಗೆ ಮೇಲೆ ಏನು ಓ ಅಂತ ಬಿದ್ದ್ಬಿಟ್ರು ಅವ್ರಿಗೆ ಡಾಕ್ಯುಮೆಂಟ್ ಕೊಡ್ರಿ ಎಲ್ಲರೂ ಇದ್ರಿ ನೀವು ತಂದು ಕೊಡ್ರಿ ಅಂತ ದಿಟ್ ಈಸ್ ಎನ್ ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಆಫೀಸರ್ ಡ್ಯೂಟಿ ಅದು ಓಕೆ ಇಟ್ ಈಸ್ ಎ ಡ್ಯೂಟಿ ಆಫ್ ದಿ ಎನ್ಕ್ವೈರಿ ಆಫೀಸರ್ ಟು ಕಲೆಕ್ಟ್ ಆಲ್ ದಿ ಡಾಕ್ಯುಮೆಂಟ್ಸ್ ನಾಟ್ ಫಾರ್ ದಿ ಪಬ್ಲಿಕ್ ನಮ್ಗೆ ಇಷ್ಟ ಆಗಿದ್ರೆ ತಗೊಂಡೋಗಿ ಕೊಡ್ತೀನಿ ನಾನು ಓಕೆ ನನ್ನ ಹತ್ರ ಬೇಕು ಅಂತ ಸಮನ್ ಆಗಲಿ ಅವರು ನನ್ನ ಹತ್ರ ಬೇಕು ಸಮನ್ ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೂ ಮಾಡ್ಲಿ ಜೆಡಿಎಸ್ ಆಫೀಸ್ ಪಾರ್ಟಿಗೂ ಮಾಡ್ಲಿ ಆಮ್ ಆದ್ಮಿ ಆಫೀಸ್ ಸಮನ್ ಮಾಡಲಿ ನಿಮ್ಮತ್ರ ಇದ್ರೆ ಕೊಡಿ ಅಂತ ಐವ ಕೊಡಿ ನಾವು ತಗೊಂಡ ಕೊಡ್ತೀವಿ ಓಕೆ ಅದು ಫೇರ್ ಫೇರ್ ಎನ್ಕ್ವೈರಿ ಡಾಕ್ಯುಮೆಂಟ್ ಕೊಡ್ರಿ ಡಾಕ್ಯುಮೆಂಟ್ ಎಲ್ ಕೊಡೋ ಡಾಕ್ಯುಮೆಂಟ್ ಫೈನ್ ನಾಗರಾಜ್ ನೀವು ಹೇಳಿದಂತೆ ನನಗೆ ಒಂದು ಪ್ರಶ್ನೆ ಇದು ಬರೀ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಕ್ಷೇತ್ರಗಳಿಗೂ ವಿಸ್ತರಿಸಿದೆ ಅಂತ ಈಗ ಮಾಹಿತಿ ಬಂದಿರತಕ್ಕ ಬೆಂಗಳೂರು ನಗರದ ಕಾರಣ ಇಷ್ಟೇ ಬೆಂಗಳೂರು ನಗರದ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಕೋರ್ಟ್ಗಳು ಆರ್ಡರ್ ರಾಮಲಿಂಗಾರೆಡ್ಡಿ ಅವರು ಇವತ್ತು ಮೂರು ಗಂಟೆಗೆ ಫೋನ್ ಹೋಗಿ ಸಿಕ್ಕಿದ್ರು ವಿಸ್ತಾರ ನ್ಯೂಸ್ ಜೊತೆ ಮಾತಾಡ್ತಾ ಇದು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಗಿದೆ ಅಂತ ಹೇಳಿದ್ರು ಹೇಳ್ತೀನಿ ರಾಜ್ಯದ ವಿಧಾನಸಭೆಗಳ ವಿಚಾರ ಬಂದಾಗ ದಟ್ ಮ್ಯಾಟರ್ ಆಫ್ ಅಸೆಂಬ್ಲಿ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ವಿಚಾರ ಬಂದಾಗ ಈಗ ಈಗ ನಾವು ಯಾಕೆ ಫೋಕಸ್ ಇದ್ದೀವಿ ಅಂದರೆ ಯಾಕೆ ಬಿ ಜೆ ಪಿಗೆ ಹಾತ್ರದಿಂದ ಇವರೆಲ್ಲ ಇದು ಮಾಡ್ತಾಯಿದ್ರು ಅಂದರೆ ಬಿ ಜೆ ಪಿ ಗೊತ್ತಿದೆ ಬೆಂಗಳೂರಿನಾಗಲಿ ಇಪ್ಪತ್ತೆಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳಿದೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇಪ್ಪತ್ತೆಂಟು ಕಾನ್ಸ್ಟಿಟ್ಯುನ್ಸಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ವೋಟ್ ಆಫ್ ದ ಸೀಟ್ಸ್ ಈಸ್ ದೇರ್ ಇನ್ ಬೆಂಗ್ಳೂರು ಸೊ ಈ ಒಂದು ಸೀಟ್ಗಳನ್ನು ನೀವು ಗೆದ್ಕೊಳ್ಳದೇ ಇದ್ದರೆ ಒಂದು ವೇಳೆ ನೀವು ಬಿ ನೀವು ಕಳ್ಕೊಂಡ್ರೆ ಇನ್ ನಾಲ್ಕು ತಿಂಗಳಿಗೆ ಆಗ್ತಕ್ಕಂಥ ಚುನಾವಣೆಯಲ್ಲಿ ಅದು ದಿಕ್ಸೂಚಿ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಔಟ್ ಆಫ್ ದ ಬಾಕ್ಸ್ ವಿಧಾನಸಭಾ ಎಲೆಕ್ಷನ್ ಮುಂಚೆ ಬಿ ಬಿ ಎಂ ಪಿ ಎಲೆಕ್ಷನ್ ಆಗುತ್ತಾ ನೀವು ನಂಬ್ತೀರಾ ಆನ್ಸರ್ ಇವು ವಿಚಾರ ಬಂದಿರೋದು ಏನ್ ಗೊತ್ತಾ ಎಲೆಕ್ಷನ್ ಆಗ್ಲಿ ಬಿಡ್ಲಿ ಆದ್ರೆ ಸಮಿನಾದ ಆಶಯಗಳ ವಿರುದ್ಧವಾಗಿ ಆಡಳಿತ ನಡೀತ್ ಮಾಡ್ತಾ ಇರತಕ್ಕಂಥದ್ದು ಕಣ್ಣೆದುರುಗಡೆ ಇರೋದ್ರಿಂದ ಪ್ರತಿಪಕ್ಷ ಎಲೆಕ್ಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾನೆ ಇಲ್ಲ ಒಂದ್ ನಿಮಿಷ ಬರ್ತೀನಿ ನಾನು ಪಾಯಿಂಟ್ ಹೆಚ್ಚು ಈ ಎಲೆಕ್ಷನ್ ಆಗ್ಬೇಕು ನ್ಯಾಯಸಮ್ಮತವಾಗಬೇಕು ಯಾವುದೇ ಒಂದು ವೋಟರ್ ವೋಟ್ ಕೂಡ ಅನ್ಯಾಯವಾಗಿ ನೀವು ಕೆತ್ತಾಕ್ಬಾರ್ದು ದಟ್ ಇಸ್ ಅವರ್ ಕಂಟೆನ್ಷನ್ ಅವ್ನು ಯಾರಿಗಾದರೂ ಓಟ್ ಹಾಕಲಿ ಆದರೆ ಅವನು ಓಟ್ ಹದಿನೆಂಟು ವರ್ಷ ಮುಗಿದಿದ್ದು ಅವನ ಅಪ್ಲಿಕೇಶನ್ ಹಾಕಿ ಅವನು ಎಂಟ್ರಿ ಮಾಡಿದರೆ ಅದನ್ನು ತೆಗ್ದು ತೆಗೆದಾಕ ನಿಮ್ಗೆ ಯಾವುದು ಅಕ್ಕಿರಲ್ಲ ನಾನು ಕೇಳ್ತಾ ಇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಹೇಳೋದು ದಾಖಲೆ ಕೊಡಿ ಅಂತ ವಿಚಾರ ದಾಖಲೆ ವಿಚಾರ ಕೇಳೋದು ಬಿ ಎಲ್ ಒ ಬಿ ಎಲ್ ಒ ಅಂತ ಅಪಾಯಿಂಟ್ ಮಾಡಲಿಕ್ಕೆ ಅವ್ರಿಗೆ ಪವರ್ ಇದೆಯಾ ಇಲ್ವಾ ಅಂತಕ್ಕಂತಹ ವಿಚಾರವನ್ನು ಅವ್ರು ತಿಳ್ಕೋಬೇಕು ಅವ್ರ ಕಾನೂನಿನ ಸಲಹೆಗಾರರ ಜೊತೆಲಿ ಬಿ ಎಲ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನೀವು ಚೆಲುಮೆ ಸಂಸ್ಥೆಗೆ ಅಧಿಕಾರ ಕೊಟ್ಟಿದ್ದೀರಿ ಅಂತವಾಗಲೇ ಇಟ್ ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತದೆ ಅದನ್ನು ಯಾಕೆ ಕೊಟ್ಟರು ಅಂತಕ್ಕಂಥ ಕೇಳಿದ್ರೆ ಯಾವ ದಾಖಲೆ ಬೇಕು ಸೀಸ್ ಮಾಡಿರ್ತಕ್ಕಂಥದ್ದು ಕಂಪ್ಲೇಂಟ್ ಬಂದಿರತಕ್ಕಂಥದ್ದು ಟಿ ವಿಲ್ ತೋರಿಸ್ತಾ ಇರ್ತಕ್ಕ ಇನ್ನೇನು ದಾಖಲೆ ಬೇಕು ಅವರಿಗೆ ವಿಚಾರ ಬಂದಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು ಯಾವ ವೋಟರ್ಸ್ನ ತೆಗಿಲಿಕ್ಕೆ ಪ್ಲಾನ್ ಮಾಡ್ತಾರೆ ಈ ಬೆಂಗಳೂರು ನಗರದಲ್ಲಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಇನ್ನೂರೈವತ್ತು ಬೂತ್ಗಳು ಇರ್ತದೆ ಇನ್ನೂರೈವತ್ತು ಬೂತ್ ಒಂದು ಹತ್ತು ಬೂತ್ಗಳಲ್ಲಿ ಕಾಂಗ್ರೆಸ್ಗೆ ಫುಲ್ ಲೀಡ್ ಬರ್ತದೆ ಇನ್ನೊಂದು ಎರಡು ಬೂತ್ ಜೆ ಡಿ ಎಸ್ ಬರ್ತದೆ ಇನ್ನೊಂದು ಐದು ಜೆ ಬಿಜೆಪಿ ಬರ್ತದೆ ಅಂತ ಇಟ್ಕೊಳ್ಳಿ ಒಂದು ಒಂದು ಕಾರ್ಪೊರೇಷನ್ ವಾರ್ಡಲ್ಲಿ ಅವ್ರೇನು ಟಾರ್ಗೆಟ್ ಮಾಡೋದು ಏನಂತಂದರೆ ಎಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಮೈನಾರಿಟೀಸ್ ಇರ್ತಾರೋ ಎಲ್ಲಿ ಕಾಂಗ್ರೆಸ್ಗೆ ಸತತವಾಗಿ ಅಲ್ಲಿ ಯಾವಾಗಲೂ ಲೀಡ್ ಬರ್ತದೋ ಅಲ್ಲಿ ಏನು ಮಾಡಬಾರ್ದು ಏನಾದರೂ ಮಾಡಿ ಹೆಚ್ಚು ಅಲ್ಪಸಂಖ್ಯಾತರು ಮತ್ತು ಬ್ಯಾಕ್ವರ್ಡು ಮತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯಲ್ಡ್ ಟ್ರೈಬ್ ಓಟ್ಗಳನ್ನು ಟ್ವೆಂಟಿ ಪರ್ಸೆಂಟ್ ಓಟುಗಳನ್ನು ತೆಗೆದೇ ಹಾಕ್ಬಿಡೋದು ಓಕೆ ಅದರಲ್ಲಿ ಇನ್ನೊಂದು ಐದು ಪರ್ಸೆಂಟ್ ಓಟ್ಗಳನ್ನು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು ನಿಮ್ಮ ಓಟ್ ಒಂದು ಕಡೆ ನಿಮ್ಮ ಮಿಸಸ್ ಒಂದು ಇನ್ನೊಂದು ಕಡೆ ಹಂಗೆ ಶಿಫ್ಟ್ ಮಾಡಿಸ್ತಾ ಇದ್ದು ನೀನು ಒಬ್ಬರೋಟ್ ಹಾಕ್ಬೇಕು ನೀವು ಒಬ್ಬರು ರೋಟ್ ಹಾಕ್ಬಾರ್ದು ಈ ಥರದ ಕನ್ಫ್ಯೂಷನ್ ಮಾಡಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ಓಟ್ ತೆಗೆದು ಹಾಕಿದರೆ ಅದು ಜೆ ಡಿ ಎಸ್ಗೋ ಕಾಂಗ್ರೆಸ್ಗೋ ಹೋಗೋ ಓಟನ್ನು ತೆಗೆದುಹಾಕಬೇಕು ನಾವು ಮಿಕ್ಕಿದ್ ನಮ್ದು ಎಂದು ಗ್ಯಾರಂಟಿ ಇಡ್ತದೆ ಬರ್ತೀವಿ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ದುರಾಲೋಚನೆಯ ಕಾರ್ಯಕ್ರಮ ಇದು ಹಾಗಾಗಿ ಸಂವಿಧಾನ ಬಾಹ್ಯರ್ವಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಎರಡು ಮೂರು ಸಲ ಮುಖ್ಯಮಂತ್ರಿ ಆಗಿರೋರು ಹೇಳ್ತಾರೆ ದಾಖಲೆ ಕೊಡಿ ಅಂತ ಇದು ಇದಾಗಿರೋ ತಪ್ಪು ಹೇಳಿದ್ರೆ ಅವರು ಅವರ ನಾಯಕತ್ವಕ್ಕೆ ಗೌರವ ಬರ್ತಾ ಇತ್ತು ಅದನ್ನ ಬಿಟ್ಟು ಬಿಟ್ಟು ಇವತ್ತು ದಾಖಲೆ ಕೊಡಿ ಮಾಡ್ತೀನಿ ಚೆಕ್ ಕೇಸ್ ಅಲ್ಲ ಇದು ಮ್ಯಾಟರ್ ಆಫ್ ಬಗ್ಗೆ ಮಾತನಾಡೋದಕ್ಕೆ ನಾವು ನಾವು ಸಹ ವೈಟ್ ಮಾಡ್ತಾ ಇದ್ವಿ ಬಿಜೆಪಿ ಗೆಸ್ಟ್ ಗೋಸ್ಕರ ಈಗ ವಿವೇಕ್ ರೆಡ್ಡಿ ಅವರು ಸೀನಿಯರ್ ಬಿಜೆಪಿ ಲೀಡರ್ ಜಾಯ್ನ್ ಆಗ್ತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಂಗಳೂರಿನ ವೋಟರ್ಸ್ ಗಳು ಸಂಖ್ಯೆ ಮೇ ಬಿ ಕರೆಕ್ಟ್ ಮೀ ಐ ರಾಂಗ್ ತೊಂಬತ್ತೊಂದು ಲಕ್ಷದ ಹದಿನೈದು ಸಾವಿರ ಅಂತ ಈಗ ಒಂದು ಆರೂವರೆ ಲಕ್ಷ ಜನರದ್ದು ಡಿಲೀಟ್ ಆಗಿದೆ ಅಂತ ಇಟ್ಸ್ ಸೆವೆನ್ ಪರ್ಸೆಂಟ್ ಕೆಲವು ಹಿಂದೆ ಚುನಾವಣಾ ಆಯೋಗ ಒಂದು ಪ್ರಕಟಣೆಯನ್ನು ಏನು ಹೇಳ್ತು ಅಂತಂದರೆ ಪೂರ್ತಿ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷದ ವೋಟರ್ಸ್ನ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ರು ಓಕೆ ಇದು ಯಾಕೆ ಡಿಲೀಷನ್ಗೆ ಬಂತು ಅಂತಂದ್ರೆ ಡಬಲ್ ಎಂಟ್ರೀಸ್ ಇತ್ತು ಅಥವಾ ಫೇಕ್ ವೋಟರ್ಸು ಅಥವಾ ವೆರಿಫಿಕೇಶನ್ ಮಾಡಿದಾಗ ಅಂತ ವೋಟರ್ಸ್ ಇರಲಿಲ್ಲ ಓಕೆ ಆದ್ದರಿಂದ ಇಡೀ ಕರ್ನಾಟಕ ಇಪ್ಪತ್ತೇಳು ಲಕ್ಷ ಆದಾಗ ನೀವು ಅಂದರೆ ಸುಮಾರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಇಪ್ಪತ್ತು ಲಕ್ಷ ಆಗಿದೆ ಓಕೆ ಬೆಂಗಳೂರು ಸಹ ಅದೇ ವಿಧಾನದಲ್ಲಿ ಅದೇ ಮಾರ್ಗಸೂಚಿಯಲ್ಲಿ ಡಿಲೀಟ್ ಮಾಡಿರ್ಬೋದು ಓಕೆ ಪ್ರಾಪರ್ ವೆರಿಫಿಕೇಷನ್ ಆಗಿದೆಯಾ ಅಂದರೆ ಇದನ್ನು ಇದರ ನೈಜತೆಯನ್ನು ಅವರು ಸೂಕ್ಷ್ಮವಾಗಿ ಪರಿಶೀಲಿಸಿ ಡಿಲೀಟ್ ಮಾಡಿದ್ದಾರೆ ಓಕೆ ಅಥವಾ ಹಾಗೆ ಡಿಲೀಟ್ ಮಾಡಿದಿರೋ ಅನ್ನೋ ಪ್ರಶ್ನೆಗೆ ನಮ್ಗೂ ಉತ್ತರ ಇಲ್ಲ ವೈ ಕಾಂಗ್ರೆಸ್ಗೂ ಉತ್ತರ ಇಲ್ಲ ಜೆಡಿಎಸ್ ಯಾರಿಗೂ ಉತ್ತರ ಇಲ್ಲ ನಮ್ಗೂ ಉತ್ತರ ಇದೆ ಅಂತ ಇವ್ರು ಹೇಳ್ತಾರೆ ಅದಂಗೆ ಹೇಳ್ತಾರೆ ಓಕೆ ಯಾರಿಗೂ ಗೊತ್ತು ಯಾರನ್ನು ಡಿಲೀಟ್ ಮಾಡಿದ್ದಾರೆ ಈ ತರ ಇದನ್ನ ಏನಂತಾರೆ ಅಂತಂದ್ರೆ ಪ್ರೊಫೈಲಿಂಗ್ ಅಂತಾರೆ ಓಕೆ ಯಾರ ಕೆಲವರು ಐಡೆಂಟಿಟಿನ ನೋಡಿಕೊಂಡು ಅವ್ರು ಯಾರಿಗೆ ಮತ ಹಾಕ್ತಾರೆ ಅಂತ ನೋಡ್ಕೊಂಡು ಕಾಂಗ್ರೆಸ್ ಹಾಸ್ಯಾಸ್ಪದವಾದ ಒಂದು ಸಂಶಯ ಹೆಂಗಿದೆ ಅಂತಂದ್ರೆ ನಾ ಅವರು ಈ ಮನೆಯವರು ಯಾರು ಆ ಮನೆಯವರು ಎಲ್ಲಿಗೆ ಓಟ್ ಹಾಕ್ತಾರೆ ಅಂತ ಅವ್ರು ನೋಡಿಕೊಂಡು ಅದಾದ ಮೇಲೆ ಪರಿಶೀಲನೆ ಮಾಡಿ ಇದನ್ನು ವ್ಯವಸ್ಥಿತವಾಗಿ ಡಿಲೀಟ್ ಮಾಡಿದ್ದಾರೆ ಅಂತ ಅಲ್ಲ ಸರ್ ನಾಗರಾಜ್ ಯಾದವ್ ಅವರು ನಾಗರಾಜ್ ಯಾದವ್ ಅವರಿಗೆ ಅಲ್ಲ ಸರ್ ಈಗ ವೋಟರ್ ಇದು ಐ ಡಿ ಕಾರ್ಡ್ ಹಾಕೊಂಡು ಹೋಗ್ತಾರೆ ಹಾ ನೀವ್ ಇವಾಗ ಒಂದು ಸಂಸ್ಥೆಗೆ ಹತ್ತೊಂಬತ್ತನೇ ತಾರೀಕು ರಿಕ್ವೆಸ್ಟ್ ಮಾಡಿದ್ರೆ ಇಪ್ಪತ್ತನೇ ತಾರೀಖು ಅವ್ರ್ಗೆ ಅಲಾಟ್ಮೆಂಟ್ ಆಗುತ್ತೆ ಟೆಂಡರ್ ಕರಿಯಲ್ಲ ಫ್ರೀ ಆಗಿ ಮಾಡ್ತಾರೆ ವಾಟ್ ಇಸ್ ದಿಸ್ ಹೆಂಗ್ ಆಗ್ತಿದೆ ಅಂತ ಎಲೆಕ್ಷನ್ ಕಮಿಷನ್ ಗಾದ್ರು ಅಟ್ಲೀಸ್ಟ್ ನೀವ್ ಆನ್ಸರ್ಬಲ್ ಇಲ್ಲ ಆಗಲ್ಲ ನಾವ್ ಹೆಂಗ್ ಆನ್ಸರ್ಬಲ್ ಯಾಕೆ ಸರ್ ಬಿಬಿಎಂಪಿ ಆನ್ಸರ್ಬಲ್ ಬಿಬಿಎಂಪಿ ಇವತ್ತು ಆಡಳಿತ ಆಡಳಿತಾ ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಣಯ ತಗೊಂಡಿದ್ದಾರೆ ಓಕೆ ಸೊ ಅವ್ರ ಆನ್ಸರ್ಬಲ್ ಒಂದ್ ಸೆಕೆಂಡ್ ಆಡಳಿತಾಧಿಕಾರಿ ಸರ್ಕಾರದ ಕೆಳಗಡೆ ಬರ್ತಾರೆ ಆಗ್ಲಿ ಸರ್ಕಾರದ ಜವಾಬ್ದಾರಿನೂ ಇರುತ್ತೆ ಫೈನ್ ಆಡಳಿತಾಧಿಕಾರಿ ತಗೊಂಡಿರೋ ನಿರ್ಣಯ ಇದು ಈ ಪಕ್ಷಕ್ಕೆ ಸೇರಿದ್ದಾರೆ ಅಥವಾ ಆ ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋ ಆಧಾರದ ಮೇಲೆ ನಿರ್ಣಯ ತಗೊಂಡಿಲ್ಲ ಫೈನ್ ಯಾರೋ ಸಹಾಯಕ್ಕೆ ಬರ್ತಾ ಇದ್ದಾರೆ ಇಂತಹ ಒಂದು ಸಂಸ್ಥೆ ಹಿಂದೆನೂ ಸಹ ಸಹಾಯ ಮಾಡಿದೆ ಎನ್ ಜಿ ಬರ್ತಾ ಇದ್ದಾರೆ ಅಂತ ಅವರು ಆಡಳಿತಾಧಿಕಾರಿ ನಿರ್ಣಯ ತಗೊಂಡಿರ್ಬೋದು ಅದರಲ್ಲಿ ಏನೇನೋ ಲೋಪಗಳಾಗಿದ್ದರೆ ಅದನ್ನು ಅವರು ಸೂಕ್ಷ್ಮವಾಗಿ ಪರಿಶೀಲಿಸಲಿ ಈಗ ಆರೂವರೆ ಲಕ್ಷ ಡಿಲೀಷನ್ ಆಗಿದ್ದೀರಾ ಎಂಟೈರ್ ಆರುವರೆ ಲಕ್ಷನೂ ನೀವು ಮತ್ತೆ ರಿವಿಷನ್ ಮಾಡಿ ಪರೀಕ್ಷಿಸಿ ಓಕೆ ಅವ್ರು ಇದಾರೋ ಇಲ್ಲ ಅಂತ ನೋಡಿ ಅದಕ್ಕೂ ರೆಡಿ ಇದ್ದೀವಿ ಯಾರನ್ನು ಸುಳ್ಳಾಗ ಬಾಂಗ್ಲಾದೇಶಿಗಳನ್ನ ಹೆಂಗೆ ವೋಟರ್ ಐಡಿ ಕೊಟ್ಟು ಅವ್ರನ್ನ ವೋಟರ್ ಮಾಡಿ ಈ ದೇಶದ ಸತ್ಯ ಪ್ರಜೆಗಳು ಮಾಡಿದ್ದಾರೆ ಪ್ರಜೆಗೇನೆ ಸಿಗಲ್ಲ ಬಾಂಗ್ಲಾದೇಶಿಗಳು ಕೊಟ್ಟು ಕೊಟ್ಟಂತ ಭೂಪುರಿ ನಾನ್ ನಿಮ್ಮಿಂದ ಉತ್ತರ ಪಡ್ಕೊಳ್ಬೇಕಾಗಿರೋದು ಒಂದು ಪ್ರೈವೇಟ್ ಕಂಪನಿಗೆ ಎಲೆಕ್ಷನ್ ವೋಟರ್ ಐಡಿ ಲಿಸ್ಟ್ ಏನಿದೆ ಅದರ ಪರಿಷ್ಕರಣೆ ಮಾಡೋದಕ್ಕೆ ಅಧಿಕಾರ ಕೊಡೋದಕ್ಕೆ ಇದೆಯಾ ಅವಕಾಶ ಇದೆಯಾ ಇದು ಕಾ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಔಟ್ಸೋರ್ಸ್ ಮಾಡೋದಕ್ಕೆ ಅದಕ್ಕೆ ಅವಕಾಶ ಇದೆಯೋ ಇಲ್ಲೋ

ಅಟೋನಮಸ್ ಬಾಡಿ ಬಾಂಗ್ಲಾದೇಶ ನಿಮಿಷ ಮಾಡಿ ಅವಕಾಶ ಇದೆಯಾ ನೋಡಿ ವೋಟರ್ಸ್ ಲಿಸ್ಟ್ ಅಥವಾ ರಿಜಿಸ್ಟ್ರೇಷನ್ ಆಫ್ ವೋಟರ್ ರೂಲ್ಸ್ನಲ್ಲಿ ಆ ಮತಗಟ್ಟೆಯ ಬೂತ್ ಲೆವೆಲ್ ಆಫೀಸರ್ ಬಿ ಎಲ್ ಒ ಅಂತಾರೆ ಬಿ ಎಲ್ ಒ ಸಮಕ್ಷಮದಲ್ಲಿ ಪರಿಶೀಲನೆ ಆಗಿ ಅಡಿಷನ್ ಅಥವಾ ಡಿಲಿಷನ್ ಅವ್ರ ಮೂಲಕ ಆಗಬೇಕಾಗತ್ತೆ ಓಕೆ ಬಿ ಎಲ್ ಒಗೆ ಎಸ್ ಈಗ ಬಿ ಎಲ್ ಓಸ್ ಜತೆಗೆ ರಾಷ್ಟ್ರೀಯ ಪಕ್ಷಗಳು ಸಹ ಇನ್ವಾಲ್ವ್ ಆಗ್ಬೋದು ಅಂತ ಅವಕಾಶ ಇದೆ ಅಧಿಕೃತ ರಾಷ್ಟ್ರೀಯ ಪಕ್ಷಗಳು ಓಕೆ ಹಲವಾರು ಬಾರಿ ಏನಾಗುತ್ತೆ ಬಿ ಎಲ್ಲೋ ತಾನಾಗ್ತಾನೇ ವ್ಯವಸ್ಥಿತವಾಗಿ ಅಥವಾ ಒಂದು ಪೂರ್ಣವಾಗಿ ಹೋಗಿ ಪ್ರತಿಯೊಂದು ಮನೆಗೂ ಹೋಗಲ್ಲ ಓಕೆ ಬಿ ಎಲ್ಲೋ ಸಹಜವಾಗಿ ಏನು ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳಲ್ಲಿದ್ದಂಥ ಕಾರ್ಯಕರ್ತರ ಕಾರ್ಯಕರ್ತರ ನೆರವಿನಿಂದ ಅದನ್ನು ಚುನಾವಣಾ ಆಯೋಗ ಎನ್ಕರೇಜ್ ಮಾಡುತ್ತೆ ಓಕೆ ನೀವು ರಾಷ್ಟ್ರೀಯ ಪಕ್ಷಗಳಿದ್ದೀರಾ ಹೋಗಿ ವೆರಿಫೆ ವೆರಿಫಿಕೇಶನ್ ಬನ್ನಿ ನಮಗೂ ಸಹ ಸಹಾಯ ಮಾಡಿ ಅಂತ ಹೇಳ್ತಾರೆ ಪರಿಶೀಲನೆ ಮಾಡಿ ಅಂತ ಅಂತಹ ಪರಿಸ್ಥಿತಿನಲ್ಲಿ ಹಲವಾರು ಸಂಸ್ಥೆಗಳು ಇಲ್ಲಿ ರಾಜಕೀಯ ಪಕ್ಷಗಳು ಸಹ ಸೇರಿಕೊಂಡು ಬಿ ಎಲ್ ಓಗೆ ಫೀಡ್ಬ್ಯಾಕ್ ಕೊಡೋದಿರುತ್ತೆ ಓಕೆ ಇದರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ವ್ಯವಸ್ಥೆಯೂ ಸಹ ಇದೆ ಫೈನ್ ಯಾರಾನ ಯಾವುದೇ ವ್ಯಕ್ತಿ ತಾನು ಈ ಬಾರಿ ಚುನಾವಣೆಯಲ್ಲಿ ಮತಗಟ್ಟೆಗೆ ಹೋಗಿ ನಾನು ಮತ ಚಲಾಯಿಸಬೇಕು ಅಂತಂದರೆ ಅವರು ಸಹ ಆನ್ಲೈನ್ ಅಪ್ಲಿಕೇಶನ್ ಮಾಡಿಸ್ಬೋದು ಈಗ ವಿಚಾರ ಬಂದಿರತಕ್ಕಂಥದ್ದು ಡಿಲೀಷನ್ ಮಾಡಬೇಕು ಅಂತಕ್ಕಂಥದ್ದು ಯಾರಿಗಿರ್ತಕ್ಕಂಥದ್ದು ಅಧಿಕಾರ ಇಲ್ಲಿ ಬಂದಿರತಕ್ಕಂಥದ್ದು ಬಿಕಾಸ್ ದೇರ್ ಆರ್ ಟು ಲರ್ನರ್ಡ್ ಕೌನ್ಸಿಲ್ಸ್ ಅ ಹಿಯರ್ ಐ ಆಮ್ ನಾಟ್ ಎ ಪ್ರಾಕ್ಟೀಸಿಂಗ್ ಲಾಯರ್ ಅಕಾರ್ಡಿಂಗ್ ಟು ಮೈ ಇನ್ಫರ್ಮೇಶನ್ ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಅಂಡರ್ ತರ್ಟೀನ್ ಬಿ ಪ್ರಕಾರ ಸರ್ಕಾರಿ ನೌಕರ ಅಥವಾ ಅರ ಸರ್ಕಾರಿ ನೌಕರರಿಗೆ ಮಾತ್ರ ಅಧಿಕಾರ ಇರ್ತದೆ ರಿಗಾರ್ಡಿಂಗ್ ರಿವ್ಯೂ ಆಫ್ ದ ವೋಟರ್ ಲಿಸ್ಟ್ ಅದಕ್ಕೆ ಅಸಿಸ್ಟ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರು ಇರ್ಬೋದೇ ಹೊರತು ಬಟ್ ದೇ ಹ್ಯಾವ್ ನೋ ಪವರ್ಸ್ ಟು ಡೂ ದ್ಯಾಟ್ ಓಕೆ ದಿಸ್ ಇಸ್ ಅ ವೆರಿ ಕ್ಲಿಯರ್ ಕಟ್ ಲಾ ಎರಡನೇದು ಬಂದಿರತಕ್ಕಂಥ ವಿಚಾರ ಇಲ್ಲಿ ನೀವು ಆ ಒಂದು ಚೆಲುಮಿನ ಸಂಸ್ಥೆಗೆ ಅವೇರ್ನೆಸ್ಗೆ ನೀವೇನ ಮಾಡಿದ್ದೆ ಆದರೆ ನಮ್ಮದು ಯಾವುದು ಅಬ್ಜೆಕ್ಷನ್ ಇಡ್ತಾ ಇರಲಿಲ್ಲ ಅವ್ರಿಗೆ ರಿವ್ಯೂಗೆ ಯಾಕೆ ಕೊಟ್ಟ್ರಿ ಅಡಿಷನು ಡೆಲೀಷನ್ ಪವರ್ಸ್ ಯಾಕೆ ಕೊಟ್ಟ್ರಿ ಆಗ ಯಾವ ಮನೆ ಖಾಲಿ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಯಾಕೆ ಕೊಟ್ರಿ ಅದರ ಜೊತೆಗೆ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅವರ ಪ್ರೈವಸಿಗೆ ಅವರ ಖಾಸಗಿತನಕ್ಕೆ ನೀವು ಧಕ್ಕೆ ಬರೋ ರೀತಿಯಲ್ಲಿ ಯಾಕೆ ನೋಡ್ಕೊಂಡ್ರಿ ನೀವು ಒಂದು ವೋಟರ್ ಲಿಸ್ಟ್ ಇರಬೇಕಾ ಬೇಡ ಅನ್ನೋಗ ಅವ್ನ ಜಾತಿನ ಯಾಕೆ ಕೇಳ್ತೀರಾ ಅವನ ಅವನ ಜಾತಿನ ಯಾಕೆ ಕೇಳ್ತೀರಾ ಮತ್ತೆ ಅವನ ಧರ್ಮನ ಯಾಕೆ ಕೇಳ್ತೀರಾ ಅವನ ಆಧಾರ್ ಕಾರ್ಡ್ನ ಯಾವ ಪುರುಷಾರ್ಥಕ್ಕೆ ಕೇಳಿದ್ರಿ ನಿಮ್ದು ಏನು ದುರುದ್ದೇಶ ಇತ್ತು ಅಂತಕಂತ ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನ ಕೇಳಿದ್ರೆ ಬೆಂಗಳೂರು ಬಗ್ಗೆ ಕೇಳಿದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತಾಡೋದು ಚೈನಾದ ಬಗ್ಗೆ ಮಾತಾಡೋದು ಒಂದು ನಿಮಿಷ ಪ್ರಶ್ನೆಗೆ ಉತ್ತರ ಅಲ್ಲ ಪ್ರಶ್ನೆಗೆ

ನಾನು ನಿಮ್ಮನ್ನ ಕೇಳ್ತಾ ಇರತಕ್ಕಂಥದ್ದು ಇವರು ಕ ಇಂಡೈರೆಕ್ಟಾಗಿ ಕನ್ಫೆಸ್ಟ್ ಸೆಲ್ಫ್ ಸೇಯಿಂಗ್ ದ್ಯಾಟ್ ರಾಜಕೀಯ ಪಕ್ಷಗಳ ಬಿ ಸಹಾಯದೊಂದಿಗೆ ಮಾಡ್ಬೋದು ಅಂತ ಹಾಗಾದರೆ ಈ ಚಲುಮೆಯಿನ ಸಂಸ್ಥೆಯಲ್ಲಿ ಇವರ ಪಕ್ಷದ ಕಾರ್ಯಕರ್ತನ ಬಿ ಎಲ್ ಮಾಡಿ ಅವ್ರಿಗೊಂದು ಐ ಡಿ ಕಾರ್ಡ್ ಕೊಟ್ಟು ಮಾಡಿಸಿದ್ದಾರೆ ಅಂತೇಳಿ ಇದು ಅಗ್ರೀಡ್

ಹದಿನೆಂಟು ಸಾವಿರ ಜನಕ್ಕೆ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸಾವಿರದ ಐನೂರು ರೂಪಾಯಿ ನೀವು ಸಮಾಜ ಸೇವೆಗೋಸ್ಕರ ಖರ್ಚು ಮಾಡತಕ್ಕಂಥ ಬೃಹದಾಕಾರದ ಚಲಮೆ ಸಂಸ್ಥೆನ ಸದಸ್ಯರು ಯಾರು ಹಂಗಾದ್ರೆ ನಿಮ್ಮ ಪಕ್ಷದ ಸದಸ್ಯರ

ಅದನ್ನ ಕೊಟ್ಟಿದ್ದಾರೆ ಸರ್ ಬಿಡಿ ಸರ್ ಈಗ ಈ ಬಿಜೆಪಿ ವಕ್ತಾರರು ಹೇಳಿದ್ರು ಬಾಂಗ್ಲಾದೇಶ್ರು ಸೇರ್ಸರ್ ಏನ್ ಬೆಂಗಳೂರಿನಲ್ಲಿ ಲಾಸ್ಟ್ ಇರಿ ಸರ್ ಲಾಸ್ಟ್ ಎರಡು ಸರಿನೂ ಬಿಜೆಪಿನೇ ಸರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಓಕೆ ಅಂದ್ರೆ ಬಾಂಗ್ಲಾದೇಶ್ ಓಕೆ ಇನ್ನೊಂದು ವೆಸ್ಟ್ ಬೆಂಗಾಲ್ ಚುನಾವಣೆ ಆದಾಗೂ ಇವ್ರು ಇದೇ ಮಾತಾಡಿದ್ರು ಇವ್ರ ಇದೇ ಓಕೆ ಬಾಂಗ್ಲಾದೇಶನ್ ಸೇರ್ಸಿದ್ದಾರೆ ಬಾಂಗ್ಲಾದೇಶನ್ ಸೇರ್ಸಿದ್ದಾರೆ ಕೋರ್ಟ್ಗೆಲ್ಲ ಹೋದ್ರು ನಾವು ಯಾರು ಬಾಂಗ್ಲಾದೇಶ ಸೇರಿಸಿ ಹೇಳಿಲ್ಲ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಸರ್ಕಾರ ಇದೆ ಯಾರು ಅದಕ್ಕೆ ಬಾಂಗ್ಲಾದೇಶ ಸೇರಿಸಿ ಅಂತ ಯಾರು ಹೇಳಿದರು ಓಕೆ ಯಾರಾದರೂ ಅಪ್ಲಿಕೇಶನ್ ಹಾಕೊಂಡು ಕೂತಿದಾರ ವಿರೋಧ ಪಕ್ಷಗಳು ಕಾಂಗ್ರೆಸ್ ಆರ್ ಬಿ ಜೆ ಡಿ ಎಸ್ ಆರ್ ಸಮದರ್ ಪಾರ್ಟೀಸ್ ನಾವು ಯುವ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರಾ ನೀವು ಏನು ಇದ್ದೀರಿ ಅಂದರೆ ಓಕೆ ನೀವು ಅಧಿಕಾರದಲ್ಲಿ ಇದ್ದೀರಲ್ವಾ ಎರಡು ಸಾವಿರದ ಆರರಿಂದ ಅಧಿಕಾರದಲ್ಲಿ ಇದ್ದೀರಿ ಎರಡು ಸಾವಿರದ ಆರಲ್ಲಿ ನೀವು ಜೆ ಡಿ ಎಸ್ ಜೊತೆ ಸರ್ಕಾರ ಮಾಡಿದ್ರಿ ಒಂಬತ್ತರಲ್ಲಿ ಇಂಡಿಪೆಂಡೆಂಟ್ ಸರ್ಕಾರ ಇದೆ ಈಗೂ ಇಂಡಿಪೆಂಡೆಂಟ್ ಸರ್ಕಾರ ಇದೆ ಏನು ಮಾಡ್ತಾ ಇದ್ದೀರಿ ನೀವು ಓಕೆ ನಿಮ್ದು ಎರಡರಿಂದ ಮೂರ್ ಸರಿ ನೀವು ಇಲ್ಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರಿ ಇರಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ಅದಿಲ್ಲ ಇದು ಡೈವರ್ಟಿಂಗ್ ಇಡೀ ಇಶ್ಯು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂತಹ ಬಿಜೆಪಿಯ ಕುತಂತ್ರ ಬುದ್ಧಿ ಇದು ಅಷ್ಟೇ ಇದು ಯಾವಾಗ್ಲೂ ಇವ್ರು ಯಾವಾಗ್ಲೂ ಬಾಂಗ್ಲಾದೇಶ ಮುಸ್ಲಿಮ್ಸ್ ಪಾಕಿಸ್ತಾನ ಕಾಂಗ್ರೆಸ್ ಸೈನಿಕರು ಈ ವಿಚಾರ ಬಿಟ್ರೆ ಇವ್ರಿಗೆ ಯಾವ ವಿಷಯನೂ ಇಲ್ಲ ಫೈನ್ ಇದು ಇವರ ಕುತಂತ್ರ ಬುದ್ಧಿ ಬಿಜೆಪಿಯವ್ರದು ಆಮೇಲೆ ಡಿಲೀಷನ್ ಅಂಡ್ ಯಾಡಿಂಗ್ ಸರ್ಕಾರಿ ಅಧಿಕಾರಿ ಬಿಟ್ರೆ ಅವ್ನು ಬೂತ್ ಲೆವೆಲ್ ಆಫೀಸರ್ ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ ನಾನು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ಕರೆದ್ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ನಮ್ಗೆ ಅವ್ರು ಯಾವುದೂ ಅವಕಾಶ ಕೊಟ್ಟಿಲ್ಲ ಅವ್ರು ಹೇಳಿದ್ರು ನಿಮ್ಮ ಅಭಿಪ್ರಾಯಗಳು ಯಾಡಿಂಗು ಡಿಲೀಷನ್ ಬಗ್ಗೆ ಯಾವ ತರ ಆಡ್ ಮಾಡ್ಬೇಕು ಯಾರನ್ನಾದ್ರೂ ಆದ್ರೂ ಯಾವ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಈಗ ನಾನು ಹೇಳಿದೆ ನಾನು ಮೀಟಿಂಗಲ್ಲಿ ಇದ್ದಾಗ ಹೇಳಿದೆ ಈಗ ಒಂದು ರಸ್ತೆ ರಸ್ತೆ ಬದಿನಲ್ಲಿ ಬಂದಿರ್ತಾನೆ ಅದು ಸೆಲ್ಟರ್ ಹಾಕೊಂಡಿರ್ತಾರೆ ಅದು ಒಂದು ಖಾಲಿ ಸೈಟ್ ಅಲ್ಲಿ ಸೆಡ್ ಹಾಕೊಂಡಿರ್ತಾರೆ ಅವರೆಲ್ಲ ಓಟಿಂಗ್ ಲಿಸ್ಟ್ ಗೆ ಬರಲ್ಲ ಅಂತರ ಆಡ್ ಮಾಡಿ ಅಂತ ನಾವು ಸಜೆಷನ್ ಕೊಟ್ಟೆ ಆ ಮೀಟಿಂಗ್ ಅಲ್ಲಿ ಆತರ ಸುಮಾರು ಸಜೆಶನ್ಗಳನ್ನ ಅವರು ರಿವ್ಯೂ ಮೀಟಿಂಗ್ ಮಾಡ್ತಾರೆ ಅದ್ ಬಿಟ್ರೆ ನೀವು ಮನೆ ಮನೆ ಹೋಗ್ಲಿಕ್ಕೆ ಅಥವಾ ಒಂದು ರಿವ್ಯೂ ಮಾಡಲಿಕ್ಕೆ ಅದು ಆ್ಯಡಿಂಗ್ ಮಾಡಿಕ್ಕೆ ಡೀಲಿಂಗ್ ಡಿಲೀಟ್ ಮಾಡಲಿಕ್ಕೆ ಜಾತಿ ಜಾತಿ ಕೇಳಕ್ಕೆ ನೀವು ಅಥವಾ ಆಧಾರ್ ಕಾರ್ಡ್ ನಂಬರ್ ಕೇಳಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ನಮ್ಮನ್ನ ನಮ್ಮನ್ನ ಮೀಟಿಂಗ್ ಕರೆದು ಮೀಟಿಂಗ್ ಅಲ್ಲಿ ಅಭಿಪ್ರಾಯ ಕೇಳ್ತಾರೆ ಅಥವಾ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ರು ಕೇಳ್ತಾರೆ ಅದು ನಮ್ಮ ಸಹಕಾರ ಕೊಡಿ ಅಂತ ಕೇಳ್ತಾರೆ ಇದನ್ನ ನಾವು ಅಟೆಂಡ್ ಮಾಡಿದೀವಿ ಆದ್ರೆ ಈ ಮಿಸ್ಲೀಡ್ ಮಾಡೋದ್ ಬೇಡ ನಮ್ಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾಕಂದ್ರೆ ಈ ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ ಓಕೆ ಅವ್ರು ಮಾಡ್ತಾರೆ ಫೈನ್ ಅದು ಅವ್ರ ಕೆಲಸ ಅದು ಇಟ್ಸ್ ಎ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಇಟ್ ಡೂ ಆಲ್ ದಿಸ್ ಥಿಂಗ್ಸ್ ಫೈನ್ ಸರ್ ಪಾಯಿಂಟ್ ಐಕನ್ ವಿವೇಕ್ ಸರ್ ಈಗ ನಿಮ್ಮ ಆನ್ಸರ್ ಪಡ್ಕೊಳ್ತೀನಿ ಅದಕ್ಕೂ ಮುಂಚೆ ಈಗ ಒಂದು ವೇಳೆ ಆಕ್ಚುಯಲ್ ಜೆನುವಿನ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆದ್ರೂ ಜನ ನಂಬ್ತಾರ ಸರ್ ಬಿ ಎಲ್ ಅಂತ ಕಾರ್ಡ್ ಹಾಕೊಂಡು ಮನೆ ಮುಂದೆ ಹೋದ್ರೆ ವಾಟ್ ವಿಲ್ ಬಿ ದ ರಿಯಾಕ್ಷನ್ ವ್ಯವಸ್ಥೆ ಯಾವ ರೀತಿ ನೀವು ಕಾಪಾಡಬೇಕಾಗಿತ್ತು ಕಾಪಾಡಿಲ್ಲ ಅನ್ನೋದು ಆಗ್ರಹ ಈಗ ಈ ಥರ ಆಗ್ತಿದೆ ಅನ್ನೋದು ಒಂದು ಸರ್ಕಾರ ಗೊತ್ತಾಗಿಲ್ಲ ಬಿ ಬಿ ಗೊತ್ತಾಗಿಲ್ಲ ಅಂತಂದರೆ ವಾಟ್ ಇಸ್ ದಿಸ್ ಇಡೀ ಕರ ಚಲುಮೆ ಅನ್ನೋ ಯಾವ ಸಂಸ್ಥೆ ಬಗ್ಗೆ ಇವರು ಹೇಳ್ತಾರೆ ಆ ಸಂಸ್ಥೆ ಯಾವುದೇ ಸಂಸ್ಥೆ ಆಗಿರಲಿ ಓಕೆ ರೂಲ್ ಉಲ್ಲಂಘನೆ ಮಾಡಿದರೆ ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಫೈನ್ ಗೊತ್ತಾಯ್ತಾ ನಂಬರ್ ಒನ್ ಡೇಟಾ ಡೇಟಾನ ಕಾನ್ಫಿಡೆನ್ಷಿಯಲ್ ಡೇಟಾನ ಖಾಸಗಿ ಮಾಹಿತಿನ ಪಡೆದುಕೊಂಡ್ರೆ ಅದಕ್ಕೂ ಸಹ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ಲಿ ಓಕೆ ಕಾನೂನು ಪ್ರಕಾರವಾಗಿ ಹೇಳ್ತೀನಿ ಬಿ ಬಿ ಎಂ ಅವರು ಅವರ ಹೇಳಿಕೆ ಪ್ರಕಾರ ನ್ಯೂಸ್ ಪೇಪರ್ನಲ್ಲಿರೋ ಹೇಳಿಕೆ ಪ್ರಕಾರ ಎರಡು ಕಾರ್ಯಕ್ರಮಗಳನ್ನು ತೆಗೆದುಕೊಂಡರು ಒಂದು ಮತದಾರರ ಅಧಿಕೃತವಾಗಿ ಮತಪಟ್ಟ ಮತಪಟ್ಟಿಯಿಂದ ತೆಗೆಯೋದು ಅಥವಾ ಸೇರಿಸೋದು ಒಂದು ಪ್ರಕ್ರಿಯೆ ಎರಡನೇ ಪ್ರಕ್ರಿಯೆ ಬಿ ಬಿ ಎಂ ಪಿ ಅವರು ತಗೊಂಡಿರೋದು ಮತದಾರರಿಗೆ ಮತವನ್ನು ಹಾಕಲಿಕ್ಕೆ ಜಾಗೃತಿ ಹಾಗೂ ಆಧಾರ್ ಲಿಂಕಿಂಗ್ ಆಧಾರ್ ಲಿಂಕಿಂಗ್ ಹಾಗೂ ಮತ ಪ ಮತದಾರರಿಗೆ ಜಾಗೃತಿಗೆ ಮತದಾರರ ಜಾಗೃತಿ ಅಭಿಯಾನಕ್ಕೆ ಬಿ ಬಿ ಎಂ ಪಿ ಹಲವಾರು ಸಂಘ ಸಂಸ್ಥೆಗಳನ್ನ ಒಳಗ ಒಳಗೊಂಡು ಹಿಂದೇನೂ ಸಹ ಎನ್ ಜಿ ಒಳಗೊಂಡು ಮಾಡಿದೆ ಜಾಗೃತಿಯ ಅಭಿಯಾನಕ್ಕೆ ಈ ಜಾಗೃತಿಯ ಅಭಿಯಾನ ಮಾಡುವಾಗ ಚೆಲುಮೆ ಸಂಸ್ಥೆ ಯಾವುದಾದರೂ ಖಾಸಗಿ ಮಾಹಿತಿನ ಪಡೆದುಕೊಂಡಿದ್ದರೆ ತಪ್ಪದು ಯಾಕಂದ್ರೆ ಪಡ್ಕೊಳಂಗಿಲ್ಲ ಆ ಕಂಪನಿನ ಹೇಗೆ ಫೈನಲೈಸ್ ಮಾಡಿದ್ರಿ ಅನ್ನೋದೆ ಕ್ವೆಶ್ಚನ್ ಆ ಪ್ರೋಸೆಸ್ ಬಗ್ಗೆ ಕ್ವೆಶ್ಚನ್ ಇಲ್ಲ ಇಲ್ಲ ಇದು ಕಲೆಕ್ಟ್ ಕಲೆಕ್ಟ್ ಡೇವ್ ಇಟ್ಸ್ ಕಲೆಕ್ಟೆಡ್ ರಾಂಗ್ ಇಸ್ ಹೇಳಿದಾರಲ್ಲ ಪ್ಲೀಸ್ ಸರ್ ಆ ಕಂಪನಿಗೆ ಪ್ರೈವೇಟ್ ಮಾಹಿತಿನ ಖಾಸಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಬಿಬಿಎಂಪಿ ಯು ಸಹ ಆಗಿ ಅಧಿಕಾರ ಕೊಟ್ಟಿಲ್ಲ ಓಕೆ ಅವರಿಗೆ ಮತ ಯಾಚನೆ ಮತ ಮತ ಮತಗಳ ಜಾಗೃತಿಯನ್ನ ಮತದಾರ ಹೆಚ್ಚಿನ ಮತವನ್ನ ಹೆಚ್ಚಳಿಕೆ ಮಾಡೋದಿಕ್ಕೆ ಆ ಜಾಗೃತಿ ಅಭಿಯಾನಕ್ಕೆ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿದೆ ಓಕೆ ಇನ್ನೊಂದು ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಆಧಾರ್ ಲಿಂಕಿಂಗ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ ಈ ಎರಡು ಅಭಿಯಾನ ಆಧಾರ್ ಲಿಂಕಿಂಗ್ ಅಭಿಯಾನ ಹಾಗೂ ಜಾಗೃತಿ ಅಭಿಯಾನ ಇದು ಬಿ ಬಿ ಎಂ ಪಿ ತೆಗೆದುಕೊಂಡಿರೋ ಕಾರ್ಯಕ್ರಮ ಇದರಲ್ಲಿ ಲೋಪದೋಷಗಳಿದ್ರೆ ಅಥವಾ ಮಿತಿ ಮೀರಿ ಹೋಗಿದ್ರೆ ಖಂಡಿತವಾಗೂ ಚಲಮೆ ಮೇಲೆ ಯಾಕೆ ತಗೊಳ್ಳಿ ಆದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸೃಷ್ಟಿಸ್ತಾ ಇರೋ ಗುಮಾನಿ ಏನಂತಂದ್ರೆ ನೋಡಿ ಡಿಲೀಷನ್ ಆಗಿಬಿಟ್ಟಿದೆ ಆರು ಲಕ್ಷ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆರು ಲಕ್ಷ ಡಿಲೀಟ್ ಆಗಿರೋದು ಈ ಚಲುಮೆಯಿಂದ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಇಟ್ಕೊಂಡು ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಫೈನ್ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೇಳು ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಲ್ಲಿ ಚಲಮೆ ಇರಲಿಲ್ಲ ಡಬಲ್ ವೋಟರ್ಸು ಅಥವಾ ಶಿಫ್ಟ್ ಆಗಿರೋ ವೋಟರ್ಸು ಅಥವಾ ಬೆಂಗಳೂರಿಗೆ ಪುನರ್ವಸತಿ ತಗೊಂಡು ಬೆಂಗಳೂರಿಗೆ ಬಂದಿರೋ ವೋಟರ್ಸು ಇವರೆಲ್ಲರೂ ಸಹ ಅಥವಾ ಬೆಂಗಳೂರಿಂದ ಹೊರಗಡೆಗೆ ಹೋದಂಥ ವೋಟರ್ಸು ಅಥವಾ ಖಾಲಿ ಮಾಡ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋದಂಥ ವೋಟರ್ಸ್ಗೆ ಇವೆಲ್ಲಕ್ಕೂ ಸಹ ಇಲ್ಲಿನ ಇಪ್ಪತ್ತೆಂಟು ಕ್ಷೇತ್ರದ ಬಿ ಎಲ್ ಬಿಟ್ಟು ಇಪ್ಪತ್ತೆರಡು ಲಕ್ಷ ಮೈನಸ್ ಆರು ಲಕ್ಷ ಇಪ್ಪತ್ತೊಂದು ಲಕ್ಷ ವೋಟರ್ಸ್ ಚಲುಮೆ ಸಂಸ್ಥೆ ಇಲ್ದಿರ ಇಡೀ ಕರ್ನಾಟಕದಲ್ಲಿ ಡಿಲೀಟ್ ಆಗಿದೆ ಯಾಕೆ ಯಾಕೆ ಬರೀ ಬೆಂಗಳೂರು ಲೋಪದಲ್ಲಾಕೆಲ್ಲ ಕೊಟ್ಟು ಈ ಕೆಲಸ ಆಗ್ತಿದೆ ಬಿ ಎಲ್ ಓಗಳು ಭಾಗಿಯಾಗಿಲ್ಲ ಡೂಪ್ಲಿಕೇಟ್ ಅವ್ರು ಯಾರೋ ಕಾರ್ಡ್ ಹಾಕೊಂಡ್ರೆ ನಾಗರಾಜ್ ಸರ್ ಈಗ ಯಾವ್ದೇ ಒಂದು ಕಂಪನಿಯನ್ನ ಇಂತ ಜವಾಬ್ದಾರಿ ಕೊಡ್ಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ನೀವು ಸೆಲೆಕ್ಟ್ ಮಾಡಿದ್ರಿ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅನ್ನೋದು ಸರ್ ಯಾಕೆ ಸರ್ಕಾರ ಇದ್ದಿದ್ದು ಹೌದು ನಾನು ಕೇಳ್ತಾ ಇರ್ತೀನಿ 1 ಆವಾಗ ಕೊಟ್ಟಂತ ಆರ್ಡರ್ ಅವೇರ್ನೆಸ್ ಗೆ ಸ್ಪಷ್ಟವಾಗಿ ಕೊಟ್ಟಿರತಕ್ಕಂತ ಆರ್ಡರ್ ಆ ಕಂಪನಿ ಹೇಗೆ ಫೈನಲೈಸ್ ಮಾಡಿದ್ರಿ ಇಟ್ಸ್ ನಾಟ್ ಎನ್ ಜಿಓ ಆಯ್ತು ಎನ್ ಜಿಓ ಹೆಂಗ್ ಹೇಗೆ ಫೈನಲೈಸ್ ಮಾಡಿದ್ರಿ ಈ ಬೆಂಗಳೂರಿನಲ್ಲಿ ಒಂದೇ ಎನ್ ಜಿಓ ಅರದಾ ನಾವು ಇವತ್ತು ಕೊಟ್ಟಿದ್ದ ಶೇಲ್ಡರ್ ನಕ್ಷೆ ಕೊಟ್ಟಲಿಲ್ಲ ನಾವು ಇವತ್ತು ಕೊಟ್ಟಿದ್ದ ಆರ್ಡರ್ ಇಶ್ಯೂ ಮಾಡಿಲ್ಲ ವೆರಿ ಕ್ಲಿಯರ್ ಆರ್ಡರ್ ನಮ್ದು ಏನಂತಂದ್ರೆ ನಾವು ಕೊಟ್ಟಿದ್ರು ಕೂಡ ಒಂದು ವೇಳೆ ಅದು ಕೂಡ ಹೇಳ್ತೀನಿ ಕೇಳಿ ಬಾಂಗ್ಲಾದೇಶ ಒಂದು ಒಂದ್ ವೇಳೆ ನಾವೇನಾದ್ರೂ ಮಾಡಿದ್ವಿ ಅಂತ ಯಾರ ಅಪೋಸಿಷನ್ ಇದ್ರಾಗ ಓಕೆ ಅವ್ರ ಕೆಲಸ ಆಗಲಿ ಭಾವಿಸಿಲ್ಲ ನೀವು ಕರೆಕ್ಟ್ ಬಾಂಗ್ಲಾದೇಶ ವಿಚಾರ ನೀವು ಸಂವಿಧಾನದ ಆಶಯಗಳ ವಿರುದ್ಧ ನಡ್ಕೊಂಡಿದ್ದೀರಿ ಇಲ್ಲಿಗೆಲ್ಲಿ ಜೆನುವಿನ್ ಆಗಿ ಪ್ರಾಸೆಸ್ ಆಗ್ಬೇಕಾದ್ರೆ ಜನ ಹೋದ್ರೆ ಬಿ ಎಲ್ ಓಗಳ ಐಡಿ ಕಾರ್ಡ್ ಹಾಕೊಂಡು ಜೆನುವಿನ್ ಆಗಿ ಜನರ ಟ್ರಸ್ಟ್ ಡೆಫಿಸಿಟ್ ಬಗ್ಗೆ ಹೇಳಿ ಹೌದು ಇವ್ರು ಜೆನುವಿನ್ ಆಗಿರ್ತಕ್ಕಂಥ ಮಾಡಿದ್ರು ಕೂಡ ಜನ ನಂಬೋದಿಲ್ಲ ಅಧಿಕಾರಿನೇ ಹಾಕೊಂಡೋದ್ರು ಕೂಡ ಹೆಂಗ್ ಸರಿಪಡಿಸಬೇಕು ಇದಾಗಬೇಕಲ್ವಾ ಆಗ್ಲೇ ಬೇಕು ಸರಿಪಡಿಸಬೇಕಂದ್ರೆ ಫಸ್ಟ್ ಸರ್ಕಾರನ ವಜಾ ಮಾಡಬೇಕು ಫೈನ್ ಸರ್ ಈಗ ಆರೂವರೆ ಲಕ್ಷ ವೋಟರ್ಸ್ ಬಗ್ಗೆ ಹೇಳಿ ಸರ್ ಆರೂವರೆ ಲಕ್ಷ ವೋಟರ್ ಸರಿ ಆಗ್ತಾರೆ ಸರಿ ಆಗ್ತದೆ ರಾಜ್ಯದಲ್ಲಿ ಬೆಂಗಳೂರು ನಗರ ವಿಚಾರ ಎಕ್ಸಾಂಪಲ್ ತಗೊಂಡ್ರೆ ಯಾರು ಸಿ ವಹಿಸಿಕೊಂಡಿದ್ದು ಸಿಎಂ ಸಿಎಂ

ಲಕ್ಷ ಜೊತೆಗೆ ಇಡೀ ರಾಜ್ಯದಲ್ಲಿ ಈ ತರ ಮಾಡಿರ್ತಕ್ಕಂತ ಸಂಶಯ ಇರೋದ್ರಿಂದ ಈ ರಾಜ್ಯ ಈ ವಿಚಾರದಲ್ಲಿ ಡೆಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆಕ್ಷನ್ ಹೈಕೋರ್ಟ್ ಓಕೆ ಪ್ರದೀಪ್ ಒಂದು ವೇಳೆ ಆಡಳಿತ ಪಕ್ಷದ ಮಿಸ್ಟೇಕ್ ಅನ್ನೋದಾದ್ರೆ ನೀವು ಆಡಳಿತ ಪಕ್ಷದ ಭಾಗವಾಗಿದ್ರಿ ಅನ್ನೋದು ಆನ್ಸರ್ ಅಲ್ಲದೆ ಹೋದ್ರೆ ನೀವು ಕ್ವಶನ್ ಮಾಡಿಲ್ಲ ನಾಗರಾಜ್ ನಾಗರಾಜಾದವರು ಸುಮ್ನೆ ಮಿಸ್ಲೀಡ್ ಮಾಡ್ಬೇಡ ಓಕೆ ಓ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗಿಂತ ಬಿಫೋರ್ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಅವೇರ್ನೆಸ್ ಎಲೆಕ್ಷನ್ಸ್ವಾಮಿ ಕುಮಾರಸ್ವಾಮಿ ಮಾಡ್ತಾರಲ್ಲ ಇವ್ರಲ್ಲ ಸಮೀಕ್ಷ ಸುಪ್ರೀಂಕೋರ್ಟ್ ನಾವು ಸುಪ್ರೀಂ ಸುಪ್ರೀಂಕೋರ್ಟ್ ಅಲ್ಲಿ ಹಲವಾರು ನಾನ್ ಸುಪ್ರೀಂ ಕೋರ್ಟ್ ಆದೇಶ ನೀವು ಬಿಜೆಪಿಯವ್ರು ಡಿಬೇಟ್ ಸುಪ್ರೀಂ ಸುಪ್ರೀಂಕೋರ್ಟ್ ಆದೇಶದ ಮೇಲೆ ಕೊಡಬೇಕಾ ಡೇಟಾ ಮೋಸ ಮಾಡ್ತಾರೆ विवेक चलाती है विरोधी को लो वन सेकंड वन सेकंड विवेक चले सर प्लीज सर न्यू माता नहीं दे रही लेट इम्प्ली क्या इम्प्ली विरोधी इस वर्ड ओके विवेक चले सर प्लीज ಒನ್ ಸೆಕೆಂಡ್ ಅವ್ರಿಗೆ ಕನ್ಕ್ಲೂಷನ್ ಆದ್ರೆ ತಗೋಣ ಸರ್ ಈಗ ಯಡಿಯೂರಪ್ಪ ಅವ್ರು ಮಾತಾಡ್ತಾರೆ ಯಡಿಯೂರಪ್ಪ ಅವರು ಮಾತಾಡ್ತಾ ಹೇಳ್ತಾರೆ ಈ ಆರೋಪದ ಬಗ್ಗೆ ದಾಖಲೆ ಕೊಡಿ ನಾವು ತನಿಖೆ ಮಾಡ್ತೀವಿ ಅಂತ ಯಾರು ಸರ್ ಕಂಪ್ಲೇಂಟ್ ಕೊಡೋರು ಎವಿಡೆನ್ಸ್ ತಗೊಂಡ್ ಬರ್ಬೇಕು ಈಗ ನಾನ್ ತನಿಖೆ ಮಾಡಿ ಕಂಪ್ಲೇಂಟ್ ಕೊಡಕ್ ಬರ್ಬೇಕಾ

ಓಕೆ ಕ್ವಿಕ್ಕಿಗೆ ಸರ್ लास्ट ಮಿನಟ್ ಆಸ್ಟ್ ಏನಂತಂದ್ರೆ लास्ट ಕೊಡಬೇಕು ವಿರೋಧ ಪಕ್ಷ ವಿರೋಧ ಪಕ್ಷ ಏನನೋ ಧ್ವನಿ ಎತ್ತಿದ್ರೆ ನಾವು ಮರ್ಡರ್ ಮಾಡ್ಬೋದು ಆಡಳಿತ ಪಕ್ಷ ಅಂತ ಪ್ರಜಾತಿಂದ್ರ ಮರ್ಡರ್ ಎರಡನೇದು ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಸಮಿಶ್ರ ಸರ್ಕಾರದಲ್ಲಿದ್ದಾಗ ಅವರು ಮರ್ಡರ್ ಮಾಡಿದ್ರು ಕುಮಾರ್ ಸ್ವಾಮಿಗೆ ಸಲಹಿದ್ರು ಇಟ್ಹಾ ಇಂತಾ ಇಂತಾ ನಂಬಿಕೆ ಕಳ್ಕೊಂಡಿದಿರಿ ಅನ್ಸುತ್ತಾ ಖಂಡಿತವಾಗೂ ಇಲ್ಲ ಇದು ಕಾಂಗ್ರೆಸ್ ಹಬ್ಬಿಸ್ತಾ ಇರೋ ಒಂದು ಗುಮಾನಿ ಓಕೆ ಇಂಥ ಪರಿಸ್ಥಿತಿನಲ್ಲಿ ಜನರಲ್ಲಿ ಸಂಶಯವನ್ನು ಮೂಡಿಸೋದಕ್ಕೆ ಏನ್ ಬೇಕೋ ಅದು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಹಾಕಿರೋ ಆರೋಪದಿಂದ ಯಾರು ರಿಪೋರ್ಟ್ ಮಾಡಿದ್ದಾರೆ ಆ ರಿಪೋರ್ಟ್ ಉಲ್ಲಂಘನೆ ಉಲ್ಲಂಘನೆ ಆಗಿದ್ರೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಗಣ್ಯರಿಗೆ ಈ ಡಿಬೇಟ್ನಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅಲ್ಟಿಮೇಟ್ಲಿ ಕ್ವೆಶನ್ಸ್ಗಳನ್ನು ಜನರ ಮುಂದೆ ಇಟ್ಟಾಗ ಅಥವಾ ನಾಯಕರ ಮುಂದೆ ಇಟ್ಟಾಗ ಡೈವರ್ಷನ್ ಅನ್ನೋದು ತೀರಾ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ನೋಡೋಣ ತನಿಖೆ ಆಗಲಿ ಅಂತ ಕಾದು ನೋಡೋಣ ಆ ಬಳಿಕ ಈ ಆರೂವರೆ ಲಕ್ಷ ವೋಟ್ಗಳು ಜೆನುವಿನ್ ವೋಟ್ಗಳು ಮಿಸ್ ಆಗ್ತಿರೋದು ಸೆವೆನ್ ಪರ್ಸೆಂಟ್ ಆಗುತ್ತೆ ಬೆಂಗಳೂರಿನ ವೋಟರ್ ಲಿಸ್ಟ್ ಲಿಸ್ಟ್ಗಳಂತ ನಾವು ನೋಡಿಕೊಂಡ್ರೆ ಈ ಆರೂವರೆ ಲಕ್ಷ ಡಿಲೀಷನ್ ಅನ್ನೋದು ಮತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೇಳು ಲಕ್ಷ ಆಗಿದೆ ಇಲ್ಲ ಆಗಿರೋದು ಕಡಿಮೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಗೆಸ್ಟ್ ಹೇಳಿದ್ರು ಕಾದು ನೋಡೋಣ ರಿಸಲ್ಟ್ಸ್ ತನಿಖೆಯ ರಿಸಲ್ಟ್ಸ್ ಬರಲಿ ಇದು ಇವತ್ತಿನ ವಿಸ್ತಾರ ಡಿಬೇಟ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ विस्तारा न्यूज निखरा जनपर